ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಸ್ಯಾನಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಾವು ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಕಳೆದ 5 ವರ್ಷಗಳಲ್ಲಿ 11 ಕೋಟಿ ಟಾಯ್ಲೆಟ್ಗಳನ್ನ ಕಟ್ಟಿದ್ದೀವಿ. ಇದರ ಮುಖಾಂತರವಾಗಿ ಈ ಬರುವ ಅಕ್ಟೋಬರ್ 2 ಅಂದರೆ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯಂದು ಇಂಡಿಯಾವನ್ನು ಓಪನ್ ಡೆಫಿಕೇಶನ್ ಫ್ರೀ ಕಂಟ್ರಿ ಅಂತ ಡಿಕ್ಲೇರ್ ಮಾಡುವಲ್ಲಿ ಈಗ ಸದ್ಯಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಗವರ್ನಮೆಂಟು ನೆಕ್ಸ್ಟ್ 10 ಇಯರ್ಸ್ಗೆ ಅಂತೇಳಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯನ್ನು ತಗೊಂಡು ಬರ್ತಾ ಇದೆ. ಯಾಕೆಂತಂದರೆ ರೂರಲ್ ಏರಿಯಾಗಳಲ್ಲಿ ನಾವು ಟಾಯ್ಲೆಟ್ಗಳನ್ನೇನೋ ಕಟ್ಟಿದ್ದೀವಿ, ಅವುಗಳಲ್ಲಿ ಬರುವಂಥ ಸಾಲಿಡ್ ವೇಸ್ಟ್ ಮತ್ತು ಲಿಕ್ವಿಡ್ ವೇಸ್ಟನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ ಮತ್ತೆ ಅದು ನಮ್ಮ ಎನ್ವಿರಾನ್ಮೆಂಟನ್ನು ಪಲ್ಯೂಟ್ ಮಾಡುತ್ತೆ. ಅದಕ್ಕೋಸ್ಕರ ಈ 10 ಇಯರ್ ಸ್ಟ್ರಾಟಜಿಯ ಮುಖಾಂತರವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸಾಕಷ್ಟು ಡೆವಲಪ್ಮೆಂಟನ್ನು ಮಾಡಬೇಕು ಅನ್ನೋದು ಗವರ್ನಮೆಂಟಿನ ಉದ್ದೇಶ. ಇದರ ಜೊತೆಗೆ ಬಿಹೇವಿಯರಲ್ ಚೇಂಜಸ್ ಕಡೆ ಕೂಡ ಫೋಕಸ್ ಅನ್ನು ಮಾಡ್ತಿದ್ದಾರೆ. ಅಂದರೆ ಈ ಟಾಯ್ಲೆಟ್ಗಳನ್ನೇನೋ ನಾವು ಕಟ್ಟಿದ್ದೀವಿ, ಇವುಗಳನ್ನು ಬಳಕೆ ಮಾಡಬೇಕು ಅಂತಂದರೆ ಮತ್ತು ಸ್ಯಾನಿಟೇಷನ್ ವಿಷಯವಾಗಿ ನಮ್ಮ ಜನತೆಯಲ್ಲಿ ಬಿಹೇವಿಯರಲ್ ಚೇಂಜ್ ಅನ್ನೋದು ಬರಬೇಕು ಅಂತಂದರೆ ಕಂಟಿನ್ಯೂಸ್ ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲದರ ಜೊತೆಗೆ ಇನ್ನೊಂದು ಸುದ್ದಿಯನ್ನು ಈ ಆರ್ಟಿಕಲ್ ಮೆನ್ಷನ್ ಮಾಡುತ್ತೆ. ಅದೇನು ಅಂತಂದರೆ, ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು ದಲಿತ್ ಕುಟುಂಬ ತನಗೆ ಟಾಯ್ಲೆಟ್ ಬೇಕು ಅಂತ ಪಂಚಾಯತ್ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿರುತ್ತೆ. ಆದರೆ ಅವರು ದಲಿತರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲಾಗುತ್ತೆ. ಮತ್ತು ಆ ದಲಿತ್ ಫ್ಯಾಮಿಲಿಯ ಇಬ್ಬರು ಚಿಲ್ಡ್ರನ್ ಮಕ್ಕಳು ಓಪನ್ ಡೆಫಿಕೇಶನ್ಗೆ ಅಂತ ಹೋದಾಗ ಅವರ ಮೇಲೆ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಕೂಡ ಮಾಡಲಾಗಿದೆ. ಒಂದು ಕಡೆ ನಾವು ಸ್ವಚ್ಛ ಭಾರತ್ ಅಭಿಯಾನ ಸಾಕಷ್ಟು ಸಕ್ಸಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ವಲ್ನರಬಲ್ ಗ್ರೂಪ್ಸ್ ಈ ರೀತಿಯಾಗಿ ಎಕ್ಸ್ಕ್ಲೂಡ್ ಆಗ್ತಿದ್ದಾರೆ. ಆದ್ದರಿಂದ ಈ 10 ಇಯರ್ ಸ್ಟ್ರಾಟಜಿಯಲ್ಲಿ ಗವರ್ನಮೆಂಟ್ ಏನ್ ಮಾಡ್ತಿದೆ ಅಂತಂದ್ರೆ, ಯಾವ ಯಾವ ಹೌಸ್ ಹೋಲ್ಡ್ಗಳು ಲೆಫ್ಟ್ ಬಿಹೈಂಡ್ ಆಗಿದ್ದಾವೆ ಅಂತಂದ್ರೆ, ಯಾವ ಯಾವ ಮನೆಗಳಿಗೆ ಇನ್ನೂ ಟಾಯ್ಲೆಟ್ಗಳು ಕನ್ಸ್ಟ್ರಕ್ಟ್ ಆಗಿಲ್ಲವೋ ಆ ಮನೆಗಳನ್ನ ಕೂಡ ಈ 10 ಇಯರ್ ಸ್ಟ್ರಾಟಜಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಮಗೆ ಸ್ವಚ್ಛ ಭಾರತ್ ಅಭಿಯಾನನ ಕ್ರಿಟಿಕಲಿ ಅನಲೈಸ್ ಮಾಡಲಿಕ್ಕೆ ಕ್ವೆಶನ್ ಕೇಳುವಂತ ಸಾಧ್ಯತೆ ಇದೆ, ಇಲ್ಲವಾ ಸ್ಯಾನಿಟೇಷನ್ ಅನ್ನೋ ಒಂದು ಸೆಪರೇಟ್ ಟಾಪಿಕ್ ಅನ್ನೇ ಕ್ವೆಶನ್ ಆಗಿ ಕೇಳುವಂತ ಸಾಧ್ಯತೆ ಇದೆ. ಆಗ ನಮಗೆ ಇಲ್ಲಿರುವಂತ ಪಾಯಿಂಟ್ ಹೆಲ್ಪ್ ಆಗ್ತವೆ. ನಂತರ ನಾವು ಗವರ್ನೆನ್ಸ್ಗೆ ಶಿಫ್ಟ್ ಆಗೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ 15 IT ಅಫಿಷಿಯಲ್ಸ್ಗೆ ಗವರ್ನಮೆಂಟಿಗೆ ಕಂಪಲ್ಸರಿ ರಿಟೈರ್ಮೆಂಟ್ ಅನ್ನ ಕೊಡ್ತಿದೆ ಅಂತ. ಯಾತಕ್ಕೋಸ್ಕರ ಅಂತಂದ್ರೆ, ಈ ಐಟಿ ಅಫಿಷಿಯಲ್ಸ್ ತಮ್ಮಲ್ಲಿದ್ದಂತ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಟ್ಯಾಕ್ಸ್ ಪೇಯರ್ಸ್ ಅನ್ನ ಹರಾಜ್ ಮಾಡಿದ್ದಾರೆ. ಈ ರೀತಿಯಾದಂತ ಬಿಹೇವಿಯರ್ಸ್ಗೆ ನಾವು ಜೀರೋ ಟಾಲರೆಂಟ್ ಇದ್ದೀವಿ ಅನ್ನುವಂತ ಸೂಚನೆಯನ್ನ ಕೊಡ್ಲಿಕ್ಕೆ ಗವರ್ನಮೆಂಟ್ ಈ ಒಂದು ಸ್ಟೆಪ್ ಅನ್ನ ತಗೊಂಡಿದೆ. ಈಗಾಗಲೇ ಸಾಕಷ್ಟು ಐಟಿ ಅಫಿಷಿಯಲ್ಸ್ ಗಳನ್ನ ಈ ರೀತಿಯಾಗಿ ಕಂಪಲ್ಸರಿ ರಿಟೈರ್ಮೆಂಟ್ ಅನ್ನ ಕೊಡಿಸಲಾಗಿತ್ತು. ಈಗ ಸದ್ಯಕ್ಕೆ ಈ ಸಂಖ್ಯೆ ಅನ್ನೋದು 64ಕ್ಕೆ ಹೋಗಿದೆ. ಈ ಪಾಯಿಂಟ್ ಅನ್ನು ನೀವು ಎಲ್ಲಿ ಬಳಕೆ ಮಾಡ್ಕೊಳ್ತೀರಾ ಅಂತಂದ್ರೆ, ಒಂದು ಗವರ್ನೆನ್ಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮತ್ತು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರೀತಾ ಇರಬೇಕಾದ್ರೆ ಬಳಕೆ ಮಾಡ್ಕೊಳ್ತೀರಾ. ಇತ್ತೀಚೆಗೆ ಗವರ್ನಮೆಂಟ್ ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಳ್ತು ಕರಪ್ಷನ್ ನ ಕಡಿಮೆ ಮಾಡ್ಲಿಕ್ಕೆ ಅಂತ. ಇನ್ನೊಂದು ಕಡೆ ಎಥಿಕ್ಸ್ ಆನ್ಸರ್ ಅನ್ನ ಬರೀತಾ ಇರಬೇಕಾದ್ರೆ, ನಾವು ನಮ್ಮ ಪವರ್ಸ್ ಅನ್ನ ಸರಿಯಾಗಿ ಬಳಕೆ ಮಾಡಲಿಲ್ಲ ಅಂತಂದ್ರೆ, ಮಿಸ್ ಯೂಸ್ ಮಾಡ್ಕೊಂಡಿದ್ದಾದ್ರೆ ಗವರ್ನಮೆಂಟ್ ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಳುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ನಾವು IR ಶಿಫ್ಟ್ ಆಗೋದಾದ್ರೆ, ಚೈನಾ ದೇಶವು ಅಂದ್ರೆ ಇವತ್ತಿನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ ನಾವೇನು ಕರಿತೀವಿ, ಈ ದೇಶ ಫೌಂಡ್ ಆಗಿ 70 ವರ್ಷಗಳು ಆಗಿದ್ದಾವೆ. ಈ 70th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಚೈನಾ ಹೇಳುತ್ತೆ, ನಾವೆಲ್ಲರೂ ಶಾಂತಿಯಿಂದ ಸಹಬಾಳ್ವೆಯನ್ನು ನಡೆಸಬೇಕು ಅಂತಂದ್ರೆ ಪಂಚಶೀಲ ತತ್ವಗಳು ಇಂಪಾರ್ಟೆಂಟ್ ಅಂತ. ಈ ಹಿನ್ನೆಲೆಯಲ್ಲಿ ನಾವು ಪಂಚಶೀಲ್ ತತ್ವಗಳನ್ನು ನೋಡೋಣ. UPSC-GS Paper 2 ಅಲ್ಲಿ ಪಂಚಶೀಲ್ ತತ್ವಗಳ ಬಗ್ಗೆ ಡೈರೆಕ್ಟ್ ಒಂದು ಕ್ವೆಶನ್ ಅನ್ನ ಕೇಳಬಹುದು. ಅಂದ್ರೆ ಈ 5 ಪ್ರಿನ್ಸಿಪಲ್ಗಳನ್ನು ನೀವು ಎನ್ಯೂಮರೇಟ್ ಮಾಡಿ ಮತ್ತು ಇವುಗಳ ಇಂಪಾರ್ಟೆನ್ಸ್ ಅನ್ನ ಹೇಳಿ ಅಂತ. ಆದ್ದರಿಂದ ಈ 5 ತತ್ವಗಳನ್ನು ಆಸ್ ಇಟ್ ಈಸ್ ನೀವು ಮನನ ಮಾಡಿಕೊಳ್ಬೇಕು. ಇದರಲ್ಲಿ ಮೊದಲನೇ ತತ್ವ ಅಂತಂದ್ರೆ, ಈ ಚದರು ಟೆರಿಟೋರಿಯಲ್ ಇಂಟಿಗ್ರಿಟಿ ಮತ್ತು ಸಾವರ್ನಿಟಿಗೆ ರೆಸ್ಪೆಕ್ಟ್ ಮಾಡಬೇಕು. ಅಂತಂದ್ರೆ ಇಲ್ಲಿ 2 ದೇಶಗಳು ಇದ್ದಿದ್ದಾದ್ರೆ ಆ 2 ದೇಶಗಳ ಟೆರಿಟೋರಿಯಲ್ ಸಮಗ್ರತೆ ಮತ್ತು ಸಾರ್ವಭೌಮತೆ ಅಂತ ಏನಿರುತ್ತೆ, ಇದನ್ನು ನಾವು ಗೌರವಯುತವಾಗಿ ಕಾಣಬೇಕು. ಅಂದ್ರೆ ಅವರ ಒಂದು ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ನಾವು ವೈಲೇಟ್ ಮಾಡಬಾರದು. ಫಾರ್ ಎಕ್ಸಾಂಪಲ್, ಈಗ ಚೈನಾ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮುಖಾಂತರವಾಗಿ ಹಾದು ಹೋಗುವಂತ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಏನಿದೆ, ಈ ಕಾರಿಡಾರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಂಡಿಯಾದ ಪರ್ಮಿಷನ್ ಅನ್ನ ಕೇಳೋದಿಲ್ಲ. ಇದು ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ವೈಲೇಟ್ ಮಾಡ್ದಂಗೆ ಅಥವಾ ಈ ಟೆರಿಟೋರಿಯಲ್ ಇಂಟಿಗ್ರಿಟಿಗೆ ರೆಸ್ಪೆಕ್ಟ್ ಕೊಡದೇ ಇರುವ ರೀತಿಯಲ್ಲಿ ಬಿಹೇವ್ ಮಾಡಿದೆ ಚೈನಾ. ಇದು ಮೊದಲನೇ ಪ್ರಿನ್ಸಿಪಲ್. ಎರಡನೇ ಪ್ರಿನ್ಸಿಪಲ್ ಅಂತಂದ್ರೆ, ಮ್ಯೂಚುಯಲ್ ನಾನ್ ಅಗ್ರೆಷನ್, ಅಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ಆಕ್ರಮಣವನ್ನ ಮಾಡದೇ ಇರೋದು. ಈ ರೀತಿಯಾಗಿ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು. ಆದರೆ ಚೈನಾ 1962 ಅಲ್ಲಿ, ಅಂತಂದ್ರೆ ಈ ಒಂದು ಪಂಚಶೀಲ್ ತತ್ವಗಳನ್ನು ಸಹಿ ಮಾಡಿ ಕೆಲವೇ ವರ್ಷಗಳಲ್ಲಿ ಮ್ಯೂಚುಯಲ್ ನಾನ್ ಅಗ್ರೆಷನ್ ಅನ್ನುವಂಥ ಪ್ರಿನ್ಸಿಪಲ್ ಅನ್ನು ವೈಲೇಟ್ ಮಾಡುತ್ತೆ, ನಮ್ಮ ಮೇಲೆ ಯುದ್ಧವನ್ನು ಸಾರುತ್ತೆ.
ಅದೇ ರೀತಿಯಾಗಿ ಮೂರನೇ ಪ್ರಿನ್ಸಿಪಲ್ ಅಂತಂದ್ರೆ ಮ್ಯೂಚುವಲ್ ನಾನ್ ಇಂಟರ್ಫರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಮ್ಯಾಟರ್. ಅಂತಂದ್ರೆ ನಮ್ಮ ಆಂತರಿಕ ವಿಷಯಗಳು ಏನಿದಾವೆ ಅವುಗಳ ವಿಷಯದಲ್ಲಿ ಇನ್ನೊಂದು ದೇಶ ಬಂದು ಹಸ್ತಕ್ಷೇಪವನ್ನು ಮಾಡಬಾರದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಶದ ಭಾಗವೇ ಆಗಿರುವಂತಹ ಜಮ್ಮು ಅಂಡ್ ಕಾಶ್ಮೀರ್ ವಿಷಯವಾಗಿ ನಾವು ಆರ್ಟಿಕಲ್ 370 ವಿಷಯವಾಗಿ ಕೆಲವೊಂದು ಸ್ಟೆಪ್ಸ್ ಅನ್ನ ತಗೊಂಡ್ವಿ. ಆದ್ದರಿಂದ ಇದೇನಾಗುತ್ತೆ, ನಮ್ಮ ಇಂಟರ್ನಲ್ ಅಫೇರ್ ಅಥವಾ ಆಂತರಿಕ ವಿಷಯ ಆಗುತ್ತೆ. ಆದರೆ ಈ ವಿಷಯವಾಗಿ ಹಲವಾರು ಕಂಟ್ರಿಗಳು ತಮ್ಮ ಕಡೆಯಿಂದ ಕಮೆಂಟ್ಸ್ ಅನ್ನ ಕೊಟ್ಟವು ಮತ್ತು ಕೆಲವೊಂದು ಕಂಟ್ರಿಗಳು ಹಸ್ತಕ್ಷೇಪವನ್ನ ಕೂಡ ಮಾಡಲಿಕ್ಕೆ ಟ್ರೈ ಮಾಡಿದ್ವು. ಈ ರೀತಿಯಾಗಿ ಮಾಡಬಾರದು ಅಂತ ನಮ್ಮ ಪಂಚಶೀಲ್ ತತ್ವ ಹೇಳುತ್ತೆ. ನಂತರ ನಾಲ್ಕನೆಯದು ಅಂತಂದ್ರೆ ಈಕ್ವಾಲಿಟಿ ಮತ್ತು ಮ್ಯೂಚುವಲ್ ಬೆನಿಫಿಟ್ಗೋಸ್ಕರ ಕೋಆಪರೇಷನ್ ಅನ್ನ ಮಾಡೋದು. ಅಂತಂದ್ರೆ ಸಮಾನತೆ ಮತ್ತು ಸಹಕಾರದ ಮುಖಾಂತರವಾಗಿ ಇಬ್ಬರಿಗೂ ಬೆನಿಫಿಟ್ ಆಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳೋದು. ನಂತರ ಐದನೇ ಪ್ರಿನ್ಸಿಪಲ್ ಅಂತಂದ್ರೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಅಂತಂದ್ರೆ ಶಾಂತಿಯುತವಾಗಿ ಸಹಬಾಳ್ವೆಯನ್ನ ನಡೆಸೋದು. ಈ ಐದು ಪ್ರಿನ್ಸಿಪಲ್ಸ್ಗಳು ಇಂಡಿಯಾದ ಫಾರಿನ್ ಪಾಲಿಸಿಯನ್ನು ಸಾಕಷ್ಟು ಗೈಡ್ ಮಾಡ್ತವೆ. ಇವುಗಳನ್ನ ಮೊದಲ ಬಾರಿಗೆ ನಾವು ಒಂದು ಟ್ರೀಟಿಯ ರೂಪದಲ್ಲಿ ಕೋಡಿಫೈ ಮಾಡಿದ್ದು ಯಾವಾಗ ಅಂತಂದ್ರೆ 1954 ಅಲ್ಲಿ ಇಂಡಿಯಾ ಚೈನಾದ ಜೊತೆಗೆ ಒಂದು ಟ್ರೇಡ್ ಅಂಡ್ ಇಂಟರ್ಕೋರ್ಸ್ ಅಗ್ರಿಮೆಂಟ್ ಅನ್ನ ಸಹಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಐದು ಪ್ರಿನ್ಸಿಪಲ್ಗಳನ್ನ ಎಕ್ಸ್ಪ್ಲಿಸಿಟ್ ಆಗಿ ನಾವು ಕೋಡಿಫೈ ಮಾಡ್ತೀವಿ. ನಂತರ 1955 ಬ್ಯಾಂಡಂಗ್ ಕಾನ್ಫರೆನ್ಸ್ ಆಗುತ್ತೆ ಇಂಡೋನೇಷ್ಯಾದಲ್ಲಿ. ಈ ಕಾನ್ಫರೆನ್ಸ್ ಮುಖಾಂತರವಾಗಿಯೇ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ಗೆ ಒಂದು ಫೌಂಡೇಶನ್ ಅನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ಒಂದು ಡಿಕ್ಲರೇಷನ್ ಅನ್ನ ಕೊಡ್ತಾರೆ, ಅದೇನು ಅಂತಂದ್ರೆ 10 ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋಆಪರೇಷನ್ ಅಂತ. ಈ 10 ಪ್ರಿನ್ಸಿಪಲ್ಸ್ ಅಲ್ಲಿ ಈ ಪಂಚಶೀಲ್ ತತ್ವಗಳು ಕೂಡ ಇನ್ವಾಲ್ವ್ ಆಗಿದ್ದಾವೆ. ಇಷ್ಟು ಇಂಪಾರ್ಟೆನ್ಸ್ ಅನ್ನ ಆ ಸಮಯದಲ್ಲೂ ಹೊಂದಿತ್ತು ಈ ಪಂಚಶೀಲ್ ತತ್ವಗಳು, ಈಗಲೂ ಕೂಡ ಹೊಂದಿದ್ದಾವೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಿರುವಂತಹ ನಮ್ಮ ಪ್ರೈಮ್ ಮಿನಿಸ್ಟರು ಇಂಡಿಯಾದ ಡೆವಲಪ್ಮೆಂಟಲ್ ಅಚೀವ್ಮೆಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇವುಗಳನ್ನು ಜಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲಾದರೂ ಎಸ್ಸೆಯಲ್ಲಿ ಮೆನ್ಷನ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇಂಡಿಯಾದ ಅಚೀವ್ಮೆಂಟ್ ಅಂತಂದ್ರೆ ಒಂದು ಕಡೆ ನಾವು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನು ಅಚೀವ್ ಮಾಡಿದ್ದೀವಿ. ಯಾವುದರ ಮುಖಾಂತರವಾಗಿ? ಜನ್ಧನ್ ಯೋಜನೆಯ ಮುಖಾಂತರವಾಗಿ. ನಂತರ ಬಯೋಮೆಟ್ರಿಕ್ ಐಡೆಂಟಿಟೀಸ್ನ ಒಂದು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಯಾವುದರ ಮುಖಾಂತರವಾಗಿ? ಆಧಾರಿನ ಮುಖಾಂತರವಾಗಿ. ನಂತರ ಲಾರ್ಜ್ ಸ್ಕೇಲ್ ಹೆಲ್ತ್ ಕವರೇಜ್ ಅನ್ನ ಕೊಟ್ಟಿದ್ದೀವಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಮುಖಾಂತರವಾಗಿ. ನಂತರ ಕ್ಲೀನ್ ಇಂಡಿಯಾ ಮಿಷನ್ ಅನ್ನ ಕೈಗೊಂಡಿದ್ದೀವಿ. ಇದರ ಮುಖಾಂತರವಾಗಿ ಕಳೆದ 5 ವರ್ಷಗಳಲ್ಲಿ 11 ಕೋಟಿ ಟಾಯ್ಲೆಟ್ಗಳನ್ನ ಬಿಲ್ಡ್ ಮಾಡಿದ್ದೀವಿ. ಜೊತೆಗೆ ಸಾಕಷ್ಟು ಟಾರ್ಗೆಟ್ಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, 2022 ಒಳಗಾಗಿ ಕಂಪ್ಲೀಟ್ಲಿ ಇಂಡಿಯಾದಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ 2025 ಒಳಗಾಗಿ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥ ಕಾಯಿಲೆಯನ್ನು ಎರಾಡಿಕೇಟ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀವಿ. ಅದೇ ನಾವು ಎನ್ವಿರಾನ್ಮೆಂಟ್ಗೆ ಬಂದಿದ್ದೆ, ಆದರೆ ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ ನಮಗೆ ಥರ್ಡ್ ಲಾರ್ಜೆಸ್ಟ್ ಎಮಿಟರ್ ಅಂತ ಹೇಳ್ತಾ ಇದ್ದೀರಾ, ಆದರೆ ಪರ್ ಕ್ಯಾಪಿಟಲ್ ಟರ್ಮ್ಸ್ ಅಲ್ಲಿ ನೋಡಿದ್ದೆ ಆದರೆ ಒನ್ ಆಫ್ ದಿ ಲೋಯೆಸ್ಟ್ ಎಮಿಷನ್ಸ್ ಇಂಡಿಯಾದ ಕಡೆಯಿಂದ ಬರ್ತಾ ಇದೆ. ಅಂದರೆ ಒಬ್ಬ ಪರ್ಸನ್ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಮಿಟ್ ಮಾಡ್ತಿದ್ದಾನೆ ಅಂತ ನೋಡಿದ್ದೆ ಆದರೆ ಪ್ರತಿ ಕಂಟ್ರಿಗಳಲ್ಲಿ ರ್ಯಾಂಕ್ ಮಾಡಿದ್ದೆ ಆದರೆ ಇಂಡಿಯಾ ಸಾಕಷ್ಟು ಕಡಿಮೆ ಎಮಿಟ್ ಮಾಡ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಕ್ಲೈಮೇಟ್ ಚೇಂಜ್ ವಿಷಯವಾಗಿ ಇಂಡಿಯಾ ಸಾಕಷ್ಟು ಕೊಡುಗೆಯನ್ನು ಕೊಡ್ತಿದೆ. ಫಾರ್ ಎಕ್ಸಾಂಪಲ್, ಪ್ಯಾರಿಸ್ ಅಕಾರ್ಡಲ್ಲಿ ನಾವೇನು ಗುರಿಗಳನ್ನು ಹಾಕ್ಕೊಂಡಿದ್ವಿ, ಟಾರ್ಗೆಟ್ ಅನ್ನು ಹಾಕ್ಕೊಂಡಿದ್ವಿ, ಅವೆಲ್ಲವನ್ನು ನಾವು ಇನ್ ಟೈಮ್ ಮೀಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಜೊತೆಗೆ ನಮ್ಮ ಆಬ್ಲಿಗೇಷನ್ಸ್ ಅನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, 2022 ಒಳಗಾಗಿ 175 GW ರಿನ್ಯೂವಲ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ವಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ 450 GW ಸೋಲಾರ್ ಎನರ್ಜಿಯನ್ನೇ ಉತ್ಪಾದನೆ ಮಾಡ್ತೀವಿ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇಲ್ಲಿ 450 GW ಯಾವ ವರ್ಷದ ಒಳಗೆ ಅಂತ ಮೆನ್ಷನ್ ಮಾಡಿಲ್ಲ. ಆದರೆ ಇಂಡಿಯಾ ಯಾವ ರೀತಿ ಕಮಿಟೆಡ್ ಆಗಿದೆ ಕ್ಲೈಮೇಟ್ ಆಕ್ಷನ್ ವಿಷಯದಲ್ಲಿ ಅನ್ನೋದನ್ನ ಈ ಒಂದು ಫ್ಯಾಕ್ಟ್ ತೋರಿಸುತ್ತೆ. ಇದಾದ ನಂತರ ಇಂಡಿಯಾ ಈಗಾಗಲೇ ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಒಂದು ಕೋಲಿಷನ್ ಅನ್ನು ತಗೊಂಡು ಬಂದಿದೆ. ಈ ಕೋಲಿಷನ್ ಮುಖಾಂತರವಾಗಿ ಸಾಕಷ್ಟು ದೇಶಗಳ ಜೊತೆಗೆ ಕೈ ಜೋಡಿಸಿ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಂಡಿಯಾ ಹೊಂದಿದೆ. ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಕೋಲಿಷನ್ ಆಗೋದಿದೆ. ಯುನೈಟೆಡ್ ನೇಷನ್ಸ್ ಕೂಡ ಇದರ ಜೊತೆಗೆ ಕೈ ಜೋಡಿಸೋದಿದೆ. ಆದ್ದರಿಂದ ಎಲ್ಲ ಕಂಟ್ರಿಗಳು ನಮ್ಮ ಜೊತೆ ಜಾಯ್ನ್ ಆಗಬೇಕು ಅನ್ನುವಂಥ ಕರೆಯನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ಜಸ್ಟ್ ಇಂಡಿಯಾದ ಅಚೀವ್ಮೆಂಟ್ಗಳು ಏನು ಅಂತ ಜನರಲಿ ಏನಾದರೂ ನಿಮಗೆ ಥಾಟ್ ಬಂದಿದೆ ಆದರೆ ಇವೆಲ್ಲವುಗಳನ್ನು ನೀವು ಮೆನ್ಷನ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ಆರ್ಟಿಕಲನ್ನು ಎತ್ಕೊಂಡಿರೋದು. ನಂತರ ಈ ಆರ್ಟಿಕಲಲ್ಲಿ ಫಿನಾನ್ಸ್ ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆರ್ಟಿಕಲಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫಿನಾನ್ಸ್ ಕಮಿಷನ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನು ತಿಳ್ಕೊಳ್ಬೇಕು. ಫಿನಾನ್ಸ್ ಕಮಿಷನ್ ಬಗ್ಗೆ ಡೈರೆಕ್ಟ್ ಕ್ವೆಶನ್ ಪ್ರಿಲಿಮ್ಸ್ ಅಲ್ಲೂ ಬರಬಹುದು ಮತ್ತು ಮೇನ್ಸ್ ಅಲ್ಲಿ ಕೂಡ ಬರಬಹುದು. ಫಿನಾನ್ಸ್ ಕಮಿಷನ್ ಬಗ್ಗೆ ನಮ್ಮ ಸಂವಿಧಾನ ಆರ್ಟಿಕಲ್ 280 ಮಾತಾಡಿದೆ. ಒಂದು ಫಿನಾನ್ಸ್ ಕಮಿಷನ್ನ ಪ್ರತಿ 5 ವರ್ಷಗಳಿಗೆ ಒಮ್ಮೆ ಪ್ರೆಸಿಡೆಂಟ್ ಫಾರ್ಮ್ ಮಾಡಬೇಕು. ಆ ಫಿನಾನ್ಸ್ ಕಮಿಷನ್ ಅಲ್ಲಿ ಒಬ್ಬರು ಚೇರ್ಮನ್ ಇರಬೇಕು ಮತ್ತು 4 ಜನ ಮೆಂಬರ್ಸ್ ಇರಬೇಕು. ಇವರೆಲ್ಲರನ್ನು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅಂತ ಇಲ್ಲಿ ಸಂವಿಧಾನ ಹೇಳ್ತಿದೆ. ಜೊತೆಗೆ ಈ ಎಲ್ಲ ಮೆಂಬರ್ಸ್ನ ಕ್ವಾಲಿಫಿಕೇಶನ್ ಏನು ಅಂತ ಡಿಟರ್ಮೈನ್ ಮಾಡೋದು ಯಾರು ಅಂತಂದ್ರೆ ಪಾರ್ಲಿಮೆಂಟು. ಒಂದು ಕಾನೂನಿನ ಮುಖಾಂತರವಾಗಿ ಕ್ವಾಲಿಫಿಕೇಶನ್ ಅನ್ನ ಡಿಟರ್ಮೈನ್ ಮಾಡಬೇಕು ಅಂತ ಹೇಳುತ್ತೆ.
ಪ್ರೆಸಿಡೆಂಟ್ ಫಾರ್ಮ್ ಮಾಡಿದಂಥ ಈ ಫಿನಾನ್ಸ್ ಕಮಿಷನ್ ಡ್ಯೂಟಿ ಅಥವಾ ಫಂಕ್ಷನ್ಸ್ ಏನು ಅಂತಂದರೆ, ನಮ್ಮಲ್ಲಿರುವಂಥ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಏನಿದ್ದಾವೆ ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಡಿಸ್ಟ್ರಿಬ್ಯೂಟ್ ಯಾರ ನಡುವೆ ಮಾಡೋದು? ಒಂದು, ಸೆಂಟರ್ ಮತ್ತು ಸ್ಟೇಟ್ಗಳ ನಡುವೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನನ್ನು ಮಾಡೋದು, ನಂತರ ಸ್ಟೇಟ್ಗಳ ನಡುವೆಯೇ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನನ್ನು ಮಾಡೋದು. ಇದಕ್ಕೋಸ್ಕರ ಫಿನಾನ್ಸ್ ಕಮಿಷನ್ ಏನು ಮಾಡಬೇಕು, ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಅನ್ನೋದು 100 ಯೂನಿಟ್ ಬಂದಿದ್ದೆ ಆದರೆ ಎಷ್ಟು ಯೂನಿಟ್ಗಳನ್ನು ಸ್ಟೇಟ್ಗಳಿಗೆ ಕೊಡಬೇಕು, ಎಷ್ಟು ಯೂನಿಟ್ಗಳನ್ನು ಸೆಂಟರ್ ಇಟ್ಕೊಳ್ಬೇಕು ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್, 14 ಫಿನಾನ್ಸ್ ಕಮಿಷನ್ ಹೇಳುತ್ತೆ ಪ್ರತಿ 100 ಯೂನಿಟ್ಗಳಲ್ಲಿ 42 ಯೂನಿಟ್ಗಳನ್ನು ಸ್ಟೇಟ್ಗಳಿಗೆ ಕೊಡಬೇಕು, ಉಳಿದಿದ್ದನ್ನು ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಳ್ಬೇಕು ಅಂತ ಹೇಳುತ್ತೆ. ಈಗ 42 ಯೂನಿಟ್ಗಳು ಸ್ಟೇಟ್ಗಳಿಗೆ ಅಂತ ಬಂದಾಗ ಇರುವಂಥ 28 ಸ್ಟೇಟ್ಗಳಲ್ಲಿ ಯಾವ ರೀತಿ ಇದನ್ನು ಹಂಚಿಕೆ ಮಾಡಬೇಕು, ಇದಕ್ಕೋಸ್ಕರ ಒಂದು ಫಾರ್ಮುಲಾವನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, 14 ಫಿನಾನ್ಸ್ ಕಮಿಷನ್ ಒಂದು ಫಾರ್ಮುಲಾವನ್ನು ಕೊಟ್ಟಿದೆ, ಅದರಲ್ಲಿ ಪಾಪ್ಯುಲೇಷನ್ ಅನ್ನು ಕೂಡ ಒಂದು ಕ್ರೈಟೀರಿಯಾವಾಗಿ ತಗೊಂಡಿದೆ. ಅಂದರೆ ಯಾವ ರಾಜ್ಯದಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿದೆಯೋ ಆ ರಾಜ್ಯಕ್ಕೆ ಸಂಪನ್ಮೂಲಗಳು ಜಾಸ್ತಿ ಬೇಕು, ಅದಕ್ಕೋಸ್ಕರ ಪಾಪ್ಯುಲೇಷನ್ ಕ್ರೈಟೀರಿಯಾವನ್ನು ತಗೊಳ್ಳಾಗುತ್ತೆ. ಅದೇ ರೀತಿಯಾಗಿ ಫಿನಾನ್ಷಿಯಲ್ ಕಂಡೀಷನ್, ಆ ಒಂದು ರಾಜ್ಯದ ಬಜೆಟ್ ಏನಿದೆ ಅದನ್ನು ತಗೊಳ್ಳಾಗುತ್ತೆ. ಅದೇ ರೀತಿಯಾಗಿ ಆ ಒಂದು ರಾಜ್ಯದಲ್ಲಿ ಫಾರೆಸ್ಟ್ ಕವರೇಜ್ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ. ಫಾರೆಸ್ಟ್ ಕವರೇಜ್ ಜಾಸ್ತಿ ಇದೆ ಅಂತಂದರೆ ಅವರು ಇಂಡಸ್ಟ್ರಿಯಲೈಸೇಷನ್ ಅನ್ನು ಕಡಿಮೆ ಮಾಡಿಕೊಂಡಿದ್ದಾರೆ, ಆದ್ದರಿಂದ ಅವರಿಗೆ ಸಾಕಷ್ಟು ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಅಂದರೆ ಆಪರ್ಚುನಿಟಿ ಕಾಸ್ಟ್ ಅನ್ನು ಅವರು ಭರಿಸಬೇಕಲ್ಲ, ಅದಕ್ಕೋಸ್ಕರ ನಾವು ಒಂದಷ್ಟು ಸಂಪನ್ಮೂಲಗಳನ್ನು ಅವರಿಗೆ ಕೊಡಬೇಕು. ಅದಕ್ಕೋಸ್ಕರ ಈ ಒಂದು ಕ್ರೈಟೀರಿಯಾವನ್ನು ಕೂಡ ಈ ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಈ ರೀತಿಯಾಗಿ ಸಾಕಷ್ಟು ಫ್ಯಾಕ್ಟರ್ಸ್ಗಳನ್ನು 14 ಫಿನಾನ್ಸ್ ಕಮಿಷನ್ ತಗೊಂಡಿತ್ತು. ಈಗ 2020 ಏಪ್ರಿಲ್ಗೆ ನಮ್ಮ 15 ಫಿನಾನ್ಸ್ ಕಮಿಷನ್ ತನ್ನ ಕಡೆಯಿಂದ ರಿಪೋರ್ಟ್ ಅನ್ನು ಕೊಡುತ್ತೆ. ಆಗ ಹೊಸದಾಗಿ ಬಂದಿರುವಂತಹ ಫಾರ್ಮುಲಾ ಏನು ಅಂತ ನಾವು ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ, ಇನ್ ಕೇಸ್ ಪ್ರಿಲಿಮ್ಸ್ಗಿಂತ ಮುಂಚೆ 15 ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಅನ್ನು ಗವರ್ನಮೆಂಟ್ ಏನಾದರೂ ಪಬ್ಲಿಷ್ ಮಾಡಿದ್ದೆ ಆದರೆ ಒಂದು ಕ್ವೆಶನ್ ಪಕ್ಕಾ ಇರುತ್ತೆ ಪ್ರಿಲಿಮ್ಸಲ್ಲಿ, ಅದಕ್ಕೋಸ್ಕರ. ಇದಾದ ನಂತರ ನಾವು ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಬರೋದಾದರೆ, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಫಿನಾನ್ಸ್ ಕಮಿಷನ್ ಅನ್ನೋದು ಫಿನಾನ್ಷಿಯಲ್ ರಿಲೇಷನ್ಸನ್ನು, ಅಂದರೆ ಯೂನಿಯನ್ ಗವರ್ನಮೆಂಟ್ ಮತ್ತು ಸ್ಟೇಟ್ಗಳ ನಡುವೆ ಇರುವಂಥ ಫಿನಾನ್ಷಿಯಲ್ ರಿಲೇಷನ್ಸನ್ನು ಡಿಫೈನ್ ಮಾಡುವಂಥ ಒಂದು ಡ್ಯೂಟಿಯನ್ನು ಹೊಂದಿದೆ ಅಂತ. ಇದರ ಅರ್ಥ ಏನು ಅಂತಂದರೆ, ನಮ್ಮಲ್ಲಿರುವಂಥ ಫಿಸ್ಕಲ್ ಫೆಡರಲಿಸಮ್ ಏನಿದೆ ಇದರ ಕಸ್ಟೋಡಿಯನ್ ಯಾರು ಅಂತಂದರೆ ಫಿನಾನ್ಸ್ ಕಮಿಷನ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ. ಇದಾದ ನಂತರ ನಾವು ಈಗ ಕಾಂಪೋಸಿಷನ್ಗೆ ಬರೋಣ. ಕಾಂಪೋಸಿಷನ್ ಅಂತಂದರೆ ಫಿನಾನ್ಸ್ ಕಮಿಷನಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ ಮತ್ತು 4 ಜನ ಮೆಂಬರ್ಸ್ಗಳು ಇರ್ತಾರೆ. ಈ ಚೇರ್ಮನ್ ಪಬ್ಲಿಕ್ ಅಫೇರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಅನ್ನುವಂಥ ಕ್ರೈಟೀರಿಯಾವನ್ನು ಪಾರ್ಲಿಮೆಂಟ್ ಡಿಫೈನ್ ಮಾಡಿದೆ. ಅದೇ ರೀತಿಯಾಗಿ ಇತರ 4 ಜನ ಮೆಂಬರ್ಸ್ ಏನಿದ್ದಾರೆ ಅವರು ಹೈಕೋರ್ಟ್ ಜಡ್ಜ್ ಆಗುವಂಥ ಕ್ವಾಲಿಫಿಕೇಶನ್ ಅನ್ನು ಹೊಂದಿರಬೇಕು ಮತ್ತು ಫಿನಾನ್ಸ್ ಅಲ್ಲಿ ನಾಲೆಡ್ಜ್ ಅನ್ನು ಹೊಂದಿರಬೇಕು ಮತ್ತು ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಅಥವಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಮತ್ತು ಎಕನಾಮಿಕ್ಸ್ ನಾಲೆಡ್ಜ್ ಅನ್ನು ಹೊಂದಿರಬೇಕು ಅಂತ ಪಾರ್ಲಿಮೆಂಟ್ ಹೇಳುತ್ತೆ. ಇವುಗಳನ್ನು ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಫಿನಾನ್ಸ್ ಕಮಿಷನ್ ಅಲ್ಲಿ ಮೆಂಬರ್ ಆಗಬೇಕು ಅಂತಂದ್ರೆ ಯಾವ ರೀತಿಯ ಕ್ರೈಟೀರಿಯಾಗಳನ್ನು ಪಾರ್ಲಿಮೆಂಟ್ ಮೆನ್ಷನ್ ಮಾಡಿದೆ ಅಂತ ಕೇಳಬಹುದು. ಇವರೆಲ್ಲರನ್ನ ಅಪಾಯಿಂಟ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಮಾಡ್ತಾರೆ. ಜೊತೆಗೆ ಇವ್ರನ್ನೇನಾದರೂ ನಾವು ಡಿಸ್ಕ್ವಾಲಿಫೈ ಮಾಡಬೇಕು ಅಂತಂದರೆ ಯಾವ ಗ್ರೌಂಡ್ಸ್ ಮೇಲೆ ಡಿಸ್ಕ್ವಾಲಿಫೈ ಮಾಡಬಹುದು ಅಂತಂದರೆ, ಮೊದಲನೆಯದಾಗಿ ಅನ್ಸೌಂಡ್ ಮೈಂಡ್ ಏನಾದರೂ ಇದ್ದಿದ್ದೆ ಆದರೆ, ವೈಲ್ ಆ್ಯಕ್ಟ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೆ ಆದರೆ, ಅಂದರೆ ನೀಚ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದೆ ಆದರೆ, ಮತ್ತು ಈ ಮೆಂಬರ್ಗಳಿಗೆ ಏನಾದರೂ ಕನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ದಿದ್ದೆ ಆದರೆ ಆ ಸಂದರ್ಭದಲ್ಲಿ ಇವರನ್ನು ಡಿಸ್ಕ್ವಾಲಿಫೈ ಮಾಡಬಹುದು. ಮತ್ತು ಈ ಮೆಂಬರ್ಸ್ಗಳು ಎಷ್ಟು ದಿನಗಳವರೆಗೂ ಕೆಲಸವನ್ನು ಮಾಡಬೇಕು, ಅಂದರೆ ಟೆನ್ಯೂರ್ ಆಫ್ ದಿ ಆಫೀಸನ್ನು ಯಾರು ಡಿಫೈನ್ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟೇ ಸ್ಪೆಸಿಫೈ ಮಾಡ್ತಾರೆ. ಜೊತೆಗೆ ಈ ಮೆಂಬರ್ಸ್ ಅನ್ನು ರೀಅಪಾಯಿಂಟ್ ಕೂಡ ಮಾಡಬಹುದು, ಅಂದರೆ ಮತ್ತೆ ಅವರನ್ನೇ ಫಿನಾನ್ಸ್ ಕಮಿಷನ್ಗೆ ತಗೊಂಡು ಬರಬಹುದು ಪ್ರೆಸಿಡೆಂಟು. ಆದರೆ ಸಿಎಜಿ ವಿಷಯವಾಗಿ, ಯುಪಿಎಸ್ಸಿಯ ಮೆಂಬರ್ಸ್ ವಿಷಯವಾಗಿ ರೀಅಪಾಯಿಂಟ್ಮೆಂಟ್ ಅನ್ನು ಅಲೋ ಮಾಡೋದಿಲ್ಲ ಸಂವಿಧಾನ. ಇದಾದ ನಂತರ ಈ ಮೆಂಬರ್ಸಿನ ಸ್ಯಾಲರಿಯನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರುವಂಥ ಪ್ರಾವಿಷನ್ಸ್ ಅಕಾರ್ಡಿಂಗ್ಲಿ ಡಿಸೈಡ್ ಮಾಡಲಾಗುತ್ತೆ. ನಂತರ ಈಗ ವೆರಿ ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು ಅಂತಂದರೆ ಈ ಫಿನಾನ್ಸ್ ಕಮಿಷನ್ನ ಫಂಕ್ಷನ್ಸ್ ಏನು ಅಂತ. ಮೊದಲನೇ ಫಂಕ್ಷನ್ ಅಂತಂದರೆ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಏನಿದ್ದಾವೆ ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ವರ್ಟಿಕಲಿ ಯಾರ ನಡುವೆ? ಸೆಂಟರ್ ಮತ್ತು ಸ್ಟೇಟ್ಗಳ ನಡುವೆ. ಹಾರಿಜಾಂಟಲಿ ಯಾರ ನಡುವೆ? ಎಲ್ಲ ಸ್ಟೇಟ್ಗಳ ನಡುವೆ. ಯಾವ ರೀತಿಯಾಗಿ ಅಲೋಕೇಟ್ ಮಾಡಬೇಕು ಅನ್ನೋದನ್ನು ಸೆಂಟರು ಮತ್ತು ಸ್ಟೇಟ್ಗಳ ನಡುವೆ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕು ಮತ್ತು ಸ್ಟೇಟ್ಗಳ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಫಾರ್ಮುಲಾವನ್ನು ಕೊಡಬೇಕು. ಇದಾದ ನಂತರ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ಗಳಿಗೆ ಗ್ರ್ಯಾಂಟಿನ್ ಏಡನ್ನು ಕೊಡುತ್ತೆ. ಈ ಗ್ರ್ಯಾಂಟಿನ್ ಏಡನ್ನು ಯಾವ ಪ್ರಿನ್ಸಿಪಲ್ಗಳ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ಪ್ರಿನ್ಸಿಪಲ್ಸ್ಗಳನ್ನು ಕೂಡ ಫಿನಾನ್ಸ್ ಕಮಿಷನ್ನೇ ಕೊಡುತ್ತೆ. ನಂತರ ಪಂಚಾಯತ್ ಮತ್ತು ಮುನಿಸಿಪಾಲಿಟೀಸ್ಗೆ ಬಂದಿದ್ದೆ ಆದರೆ, ನಾವು 73rd-74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನಂತರ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅನ್ನು ಕೈಗೊಂಡ್ವಿ. ಇದರ ಮುಖಾಂತರವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಅರ್ಬನ್ ಲೋಕಲ್ ಬಾಡೀಸ್ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ನಾವು ಕೊಟ್ವಿ. ಇವುಗಳು ಕೆಲಸವನ್ನು ಮಾಡಬೇಕು ಅಂತಂದರೆ ಸಾಕಷ್ಟು ರಿಸೋರ್ಸಸ್ ಬೇಕು. ಅದಕ್ಕೋಸ್ಕರ ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಗ್ಗೆ ಕೂಡ ಸಂವಿಧಾನವೇ ಹೇಳುತ್ತೆ. ಸ್ಟೇಟ್ ಫಿನಾನ್ಸ್ ಕಮಿಷನ್ನು ಒಂದು ಸ್ಟೇಟ್ ತನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಏನಿದೆ ಇದರಿಂದ ಎಷ್ಟರ ಮಟ್ಟಿಗೆ ರಿಸೋರ್ಸಸ್ ಅನ್ನು ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗಳಿಗೆ ಕೊಡಬೇಕು ಅನ್ನೋದನ್ನು ಹೇಳುತ್ತೆ. ಈ ಒಂದು ರೆಕಮೆಂಡೇಶನ್ಸಿನ ಆಧಾರದ ಮೇಲೆ ಸ್ಟೇಟ್ ಗವರ್ನಮೆಂಟ್ ಯಾವ ರೀತಿಯ ಸ್ಟೆಪ್ಸ್ ಅನ್ನು ತಗೊಳ್ಬೇಕು ಅಂತ ನಮ್ಮ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಏನಿದೆ ಇದು ಸ್ಟೆಪ್ಸ್ ಅನ್ನು ಹೇಳುತ್ತೆ.
ಇದಾದ ನಂತರ ಫಿನಾನ್ಸ್ ಕಮಿಷನ್ನ ನಾಲ್ಕನೇ ಫಂಕ್ಷನ್ ಅಂತಂದ್ರೆ ನಮ್ಮ ಪ್ರೆಸಿಡೆಂಟ್ ಯಾವುದೇ ಮ್ಯಾಟರ್ ಅನ್ನ ಫಿನಾನ್ಸ್ ಕಮಿಷನ್ಗೆ ರೆಫರ್ ಮಾಡಬಹುದು, ಇದರ ಬಗ್ಗೆ ನೀವು ನಿಮ್ಮ ಕಡೆಯಿಂದ ರೆಕಮೆಂಡೇಶನ್ಸ್ ಅನ್ನ ಕೊಡಿ ಅಂತ ಹೇಳಬಹುದು. ಅದರ ಬಗ್ಗೆ ಫಿನಾನ್ಸ್ ಕಮಿಷನ್ ಕೊಡಬೇಕು. ಇಷ್ಟು ನಮಗೆ ಫಿನಾನ್ಸ್ ಕಮಿಷನ್ನ ಡ್ಯೂಟೀಸ್ ಮತ್ತು ಇದರ ಬಗ್ಗೆ ಸಂವಿಧಾನದಲ್ಲಿ ಇರುವಂತಹ ಪ್ರಾವಿಷನ್ಸ್ ಆಯಿತು. ಈಗ ನಾವು 15th ಫಿನಾನ್ಸ್ ಕಮಿಷನ್ಗೆ ಬರೋಣ. ಈಗಾಗಲೇ 14th ಫಿನಾನ್ಸ್ ಕಮಿಷನ್ ತನ್ನ ಕಡೆಯಿಂದ ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿತ್ತು. ಇದು ಎಲ್ಲಿಯವರೆಗೂ ಅಪ್ಲಿಕಬಲ್ ಇರುತ್ತೆ ಅಂತಂದ್ರೆ 2020ಯವರೆಗೂ, ಅಂದ್ರೆ 2015ರಿಂದ 2020ರವರೆಗೆ 14th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅನ್ನ ಅಪ್ಲಿಕಬಲ್ ಆಗ್ತವೆ. ಈಗ 15th ಫಿನಾನ್ಸ್ ಕಮಿಷನ್ 2020ಯಿಂದ 2025 ವರೆಗೂ ಯಾವ ರೀತಿಯಾಗಿ ನಮ್ಮ ಟ್ಯಾಕ್ಸ್ ಪ್ರೊಸೀಡ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವ ವಿಷಯವಾಗಿ ಹೇಳಬೇಕಾಗಿದೆ. ನಮಗೆ 14th ಫಿನಾನ್ಸ್ ಕಮಿಷನ್ ಹೇಳುತ್ತೆ, ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಏನಿದಾವೆ ಇದರಲ್ಲಿ 42% ಸ್ಟೇಟ್ಸ್ಗಳಿಗೆ ಹೋಗಬೇಕು ಅಂತ. ಈಗ 15th ಫಿನಾನ್ಸ್ ಕಮಿಷನ್ ಇದನ್ನ ಇನ್ಕ್ರೀಸ್ ಮಾಡುತ್ತಾ ಅಥವಾ ಡಿಕ್ರೀಸ್ ಮಾಡುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಈಗ ಸದ್ಯಕ್ಕಿನ ಸ್ಥಿತಿಯನ್ನ ನೋಡಿದ್ದೆ ಆದ್ರೆ ಸೆಂಟ್ರಲ್ ಗವರ್ನಮೆಂಟ್ಗೆ ಸಾಕಷ್ಟು ರಿಸ್ಕ್ಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್, GST ಇಂಟ್ರೊಡ್ಯೂಸ್ ಮಾಡಿದೆ, ಇದರಿಂದಾಗಿ ಸಾಕಷ್ಟು ರೆವೆನ್ಯೂ ಕಡಿಮೆ ಆಗಿದೆ. ಇನ್ನೊಂದು ಕಡೆ ಸಾಕಷ್ಟು ರಿಫಾರ್ಮ್ಸ್ ಅನ್ನ ಕೈಗೊಳ್ತಾ ಇದೆ, ಇದರಿಂದಾಗಿ ಸೆಂಟ್ರಲ್ ಗವರ್ನಮೆಂಟ್ನ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದ್ದಾವೆ, ಫಿಸ್ಕಲ್ ಡೆಫಿಸಿಟ್ ಅನ್ನ ಮೀಟ್ ಮಾಡಬೇಕಾಗಿದೆ, ಅದರಿಂದ ಸಾಕಷ್ಟು ರಿಸೋರ್ಸಸ್ಸು ಬೇಕಾಗಿದ್ದಾವೆ. ಆದ್ದರಿಂದ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾ ಇದೆ 15th ಫಿನಾನ್ಸ್ ಕಮಿಷನ್ಗೆ, ನೀವು ಈ 42% ಅನ್ನ ಕಡಿಮೆ ಮಾಡಿ ನಮಗೆ ಜಾಸ್ತಿ ಪ್ರೊಸೀಡಿಂಗ್ಸ್ ಅನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಸ್ಟೇಟ್ ಗವರ್ನಮೆಂಟ್ಗಳು ಏನ್ ಹೇಳ್ತಾ ಇದಾವೆ, ಸೆಂಟ್ರಲ್ ಗವರ್ನಮೆಂಟ್ ತನ್ನ ಕಡೆಯಿಂದ ಸೆಸ್ ಅನ್ನ ಹಾಕತ್ತೆ, ಸರ್ಚಾರ್ಜ್ ಅನ್ನ ಹಾಕತ್ತೆ, ಇದರಿಂದ ಬಂದಿರುವಂತಹ ಪ್ರೊಸೀಡಿಂಗ್ಸ್ ಏನಿದಾವೆ ಇವುಗಳನ್ನ ಸ್ಟೇಟ್ ಗವರ್ನಮೆಂಟ್ಗಳ ಜೊತೆಗೆ ಸೆಂಟರ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಲ್ಲ. ಆದ್ದರಿಂದ ಸೆಂಟ್ರಲ್ ಗವರ್ನಮೆಂಟ್ ಕೈಯಲ್ಲಿ ಈಗಾಗಲೇ ಸಾಕಷ್ಟು ಟೂಲ್ಗಳಿದಾವೆ, ನಮಗೆ ರಿಸೋರ್ಸಸ್ ಗಳಬೇಕು, ಆದ್ದರಿಂದ 52%ಗಿಂತ ಜಾಸ್ತಿ ಮಾಡಿ ನಮ್ಮ ಶೇರ್ ಅನ್ನ ಅಂತ 15th ಫಿನಾನ್ಸ್ ಕಮಿಷನ್ ಹತ್ತಿರ ಹೇಳ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಸೆಕ್ಯುರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದರೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಿರುವಂತಹ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ನಾವು ಟೆರರಿಸಂ ಎಗೇನೆಸ್ಟ್ ಆಗಿ ಫೈಟ್ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಯುನೈಟ್ ಆಗಿ ಫೈಟ್ ಮಾಡಬೇಕು ಅಂತ. ಈಗಾಗಲೇ UNGAಯಲ್ಲಿ ನಾವು ಕಾಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಂ ಅನ್ನುವಂಥ ಕನ್ವೆನ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆದರೆ ಇದನ್ನು ಪಾಸ್ ಮಾಡಲಿಕ್ಕೆ ಆಗಿಲ್ಲ, ಯಾಕೆಂತಂದ್ರೆ ಎಲ್ಲರೂ ಯುನೈಟ್ ಆಗಿ ಈ ವಿಷಯವಾಗಿ ಆಕ್ಷನ್ ಅನ್ನು ತಗೊಳ್ತಿಲ್ಲ ಅದಕ್ಕೋಸ್ಕರ. ಆದ್ದರಿಂದ ಟೆರರಿಸಂ ಅನ್ನು ನಾವು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ನಾವು ಇವತ್ತು ಯುನೈಟ್ ಆಗಬೇಕಾಗಿದೆ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಈ ಎಲ್ಲ ಡಿಸ್ಕಷನ್ಸ್ ಆನ್ ಗೋಯಿಂಗ್ ಇರಬೇಕಾದ್ರೆ UN ಬಿಲ್ಡಿಂಗ್ ಹೊರಗಡೆ ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಾ ಇದ್ವಂತೆ. ಯಾಕೆ ಈ ಪ್ರೊಟೆಸ್ಟ್ಗಳು ನಡೀತಾ ಇದ್ವು ಅಂತಂದ್ರೆ, ಕಾಶ್ಮೀರ ವಿಷಯವಾಗಿ ಇಂಡಿಯಾ ತಗೊಂಡಿರುವಂತಹ ಆಕ್ಷನ್ಸ್ ಅನ್ನ ಅಪೋಸ್ ಮಾಡಿ ಈ ಪ್ರೊಟೆಸ್ಟ್ಗಳು ನಡೀತಾ ಇದ್ವು. ಯಾರು ಈ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ, ಒಂದು ಕಡೆ ಒಂದಷ್ಟು ಇಂಡಿಯನ್ ಅಮೆರಿಕನ್ಸು ಇನ್ವಾಲ್ವ್ ಆಗಿದ್ದಾರೆ, ಒಂದಷ್ಟು ಜನ ದಲಿತ್ ಗ್ರೂಪ್ಸು ಇನ್ವಾಲ್ವ್ ಆಗಿದ್ದಾರೆ, ಕಾಶ್ಮೀರಿಸು, ಸಿಖ್, ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು ಮತ್ತು ಕೋಲಿಷನ್ ಎಗೇನ್ಸ್ಟ್ ಫ್ಯಾಸಿಸಮ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕೋಲಿಷನ್, ಇವರೆಲ್ಲರೂ ಸೇರಿಕೊಂಡು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದು ಎರಡನೇ ಸುದ್ದಿ. ಮೂರನೇ ಸುದ್ದಿ ಅಂತಂದರೆ, ಈಗ ಕ್ಲೀನ್ ಇಂಡಿಯಾ ಮಿಷನಲ್ಲಿ, ಅಂದರೆ ಸ್ವಚ್ಛ ಭಾರತ್ ಮಿಷನ್ ಏನು ನಾವು ತಗೊಂಡು ಬಂದಿದ್ದೀವಿ, ಇದರ ಅಡಿಯಲ್ಲಿ ಕಳೆದ 5 ವರ್ಷಗಳಲ್ಲಿ 11 ಕೋಟಿ ಟಾಯ್ಲೆಟ್ಗಳನ್ನು ನಾವು ಕಟ್ಟಿದ್ದೀವಿ. ಇಂಥ ಒಂದು ಇನ್ಸ್ಪಿರೇಷನ್ ಅನ್ನು ಪ್ರಪಂಚಕ್ಕೆ ನಾವು ಕೊಟ್ಟಿದ್ದೀವಿ. ಇದರ ಮುಖಾಂತರವಾಗಿ ಯಾವ ಒಂದು ಸೋಷಿಯಲ್ ಎವಿಲ್ ವಿರುದ್ಧವಾಗಿ ಕೂಡ ನಾವು ಸಕ್ಸಸ್ಫುಲ್ ಆಗಿ ಹೋರಾಡಬಹುದು ಅನ್ನುವಂಥ ವಿಷಯವನ್ನು ಅನ್ನುವಂಥ ಒಂದು ಸೂಚನೆಯನ್ನು ಇಂಡಿಯಾ ಕೊಡ್ತಿದೆ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ನಾವು ಎನ್ವಿರಾನ್ಮೆಂಟ್ಗೆ ಶಿಫ್ಟ್ ಆಗೋದಾದರೆ, ಇತ್ತೀಚೆಗೆ ತಾನೇ 4ನೇ ಟೈಗರ್ ಸರ್ವೆಯನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಇದರ ಮುಖಾಂತರವಾಗಿ ಗೊತ್ತಾಯಿತು, ಇಂಡಿಯಾದಲ್ಲಿ 3,000 ಟೈಗರ್ಗಳು ಇದಾವೆ. ಇದು ಪ್ರಪಂಚದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸು ಇಂಡಿಯಾದಲ್ಲೇ ಇದಾವೆ ಅಂತ ಗೊತ್ತಾದಂಥ ಫ್ಯಾಕ್ಟು. ಇದರ ಜೊತೆಗೆ ಇಂಡಿಯಾದಲ್ಲಿ ಮೇಜರ್ಲಿ ಟೈಗರ್ಸ್ ಇರೋದು ಅಂತಂದರೆ ಸೆಂಟ್ರಲ್ ಇಂಡಿಯಾದಲ್ಲಿ ಮತ್ತು ವೆಸ್ಟರ್ನ್ ಘಾಟಲ್ಲಿ ಅಂತ ನಮಗೆ ಗೊತ್ತಾಯಿತು. ಆದ್ದರಿಂದ ಹಿಮಾಲಯದ ಹೈ ಆಲ್ಟಿಟ್ಯೂಡ್ಗಳಲ್ಲಿ ಕೂಡ ಟೈಗರ್ಸ್ ಇರಬಹುದು, ಅವುಗಳನ್ನು ನಾವು ಕೌಂಟ್ ಮಾಡಬೇಕು ಅನ್ನುವಂಥ ಡಿಸಿಷನನ್ನು ಇಂಡಿಯಾ ತಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ನೇಪಾಳ ಮತ್ತು ಭೂತಾನ್ ಜೊತೆಗೆ ಕೂಡ ಕೋಆಪರೇಟ್ ಮಾಡ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡೋಣ. ನಾವು ನೇಪಾಳ ಜೊತೆಗೆ ನೋಡಿದ್ದೆ ಆದ್ರೆ, ಇಂಡಿಯಾದ ಬಿಹಾರ್ ರಾಜ್ಯದಲ್ಲಿ ವಾಲ್ಮೀಕಿ ಟೈಗರ್ ರಿಸರ್ವ್ ಇದೆ. ಅಟ್ ದ ಸೇಮ್ ಟೈಮ್ ಇದರ ಪಕ್ಕದಲ್ಲೇ ನೇಪಾಳಲ್ಲಿ ಚಿಂತ್ವಾನ ಮತ್ತು ಅನ್ನಪೂರ್ಣ ಟೈಗರ್ ರಿಸರ್ವ್ಗಳು ಇದಾವೆ. ಅದೇ ರೀತಿಯಾಗಿ ಭೂತಾನ್ ಜೊತೆಗೆ ನೋಡಿದ್ದೆ ಆದ್ರೆ, ಇಂಡಿಯಾದಲ್ಲಿ ಮಾನಸ್ ಟೈಗರ್ ರಿಸರ್ವ್ ಇದೆ, ಅದರ ಪಕ್ಕದಲ್ಲೇ ಭೂತಾನ್ ಏರಿಯಾದಲ್ಲಿ ರಾಯಲ್ ಮಾನಸ್ ಟೈಗರ್ ರಿಸರ್ವ್ ಇದೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಇಂಡಿಯಾದಲ್ಲಿ ನಿಯೋರಾ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅನ್ನೋದು ಇದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ಭೂತಾನಿನ ಕೆಲವೊಂದು ನ್ಯಾಷನಲ್ ಪಾರ್ಕ್ಗಳು ಇದಾವೆ. ಆದ್ದರಿಂದ ಒಂದು ಲ್ಯಾಂಡ್ಸ್ಕೇಪ್ ಅನ್ನು ತಗೊಂಡು ಹೈ ಆಲ್ಟಿಟ್ಯೂಡ್ಗಳಲ್ಲಿ ಟೈಗರ್ಸ್ ಎಷ್ಟಿದಾವೆ ಅನ್ನೋದನ್ನ ಕೌಂಟ್ ಮಾಡಬೇಕಾಗಿದೆ ಅನ್ನೋದು ಇಲ್ಲಿರುವಂತಹ ಡಿಸಿಷನ್. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಬೇಕಾಗಿರೋದು ಅಂತಂದ್ರೆ ವಾಲ್ಮೀಕಿ ಟೈಗರ್ ರಿಸರ್ವ್ ಅನ್ನೋದು. ಇದು ಬಿಹಾರ್ ಅಲ್ಲಿ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್. ಇನ್ಫ್ಯಾಕ್ಟ್ ಬಿಹಾರ್ ಅಲ್ಲಿ ಇರುವಂತಹ ಒನ್ ಅಂಡ್ ಓನ್ಲಿ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಅಂತಂದ್ರೆ ಅದು ಈ ವಾಲ್ಮೀಕಿ ಟೈಗರ್ ರಿಸರ್ವೆ ಆಗಿದೆ. ಈ ಟೈಗರ್ ರಿಸರ್ವ್ ಮುಖಾಂತರವಾಗಿ ರಿವರ್ ಗಂಧಕ್ ಫ್ಲೋ ಆಗುತ್ತೆ. ಇದು ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದಾದಂತಹ ಪೊಟೆನ್ಶಿಯಲ್ ಕ್ವೆಶನ್ ಅಂತಾನೆ ಹೇಳಬಹುದು. ನಂತರ ಎರಡನೇ ಟೈಗರ್ ರಿಸರ್ವ್ ನಾವು ನೋಡಬೇಕಾಗಿರೋದು ಮಾನಸ್ ಟೈಗರ್ ರಿಸರ್ವ್. ಇದು ಅಸ್ಸಾಂ ರಾಜ್ಯದಲ್ಲಿ ಇದೆ. ಇದು ಒಂದು ನ್ಯಾಷನಲ್ ಪಾರ್ಕ್, ಒಂದು ಟೈಗರ್ ರಿಸರ್ವ್, ಒಂದು ಎಲಿಫೆಂಟ್ ರಿಸರ್ವ್, ಒಂದು ಬಯೋಸ್ಪಿಯರ್ ರಿಸರ್ವ್ ಕೂಡ ಆಗಿದೆ. ಇದರ ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಏನಿದೆ ಇದರಲ್ಲಿ ಕೂಡ ಇದನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಈ ಒಂದು ಟೈಗರ್ ರಿಸರ್ವ್ ಮುಖಾಂತರವಾಗಿ ರಿವರ್ ಮಾನಸ್ ಹರಿದು ಹೋಗುತ್ತೆ.
ಇದಾದ ನಂತರ ನೆಕ್ಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಅಂತಂದರೆ ನಿಯೋರಾ ವ್ಯಾಲಿ ನ್ಯಾಷನಲ್ ಪಾರ್ಕು. ಇದು ವೆಸ್ಟ್ ಬೆಂಗಾಲಲ್ಲಿ ಇದೆ. ಇದರಲ್ಲಿರುವಂಥ ಎಕೊಲಾಜಿಕಲ್ ಝೋನ್ ಎಷ್ಟು ರಿಚ್ ಆಗಿದೆ ಅಂತಂದರೆ ಇಡೀ ಈಸ್ಟರ್ನ್ ಇಂಡಿಯಾದಲ್ಲೇ ರಿಚೆಸ್ಟ್ ಎಕೊಲಾಜಿಕಲ್ ಝೋನು ಈ ನಿಯೋರಾ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಲಾಗುತ್ತೆ. ಇಲ್ಲಿ ಒಂದು ಕಡೆ ಟೆಂಪೊರೇಟ್ ಫಾರೆಸ್ಟ್ಗಳು ಸಿಗ್ತವೆ, ಸಬ್ ಟ್ರಾಪಿಕಲ್ ಫಾರೆಸ್ಟ್ಗಳು ಸಿಗ್ತವೆ, ಮತ್ತು ಟ್ರಾಪಿಕಲ್ ಫಾರೆಸ್ಟ್ಗಳು ಕೂಡ ಸಿಗ್ತವೆ. ಆದ್ದರಿಂದ ಇದನ್ನು ಒಂದು ಯುನೀಕ್ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಹೇಳಬಹುದು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಎನ್ವಿರಾನ್ಮೆಂಟಲ್ಲೇ ಕಂಟಿನ್ಯೂ ಮಾಡೋದಾದರೆ, ಇತ್ತೀಚೆಗೆ ನಾವು ಸುದ್ದಿಯಲ್ಲಿ ನೋಡಿದ್ವಿ, ಅದೇನು ಅಂತಂದರೆ ಕೇರಳ ರಾಜ್ಯದ ಬ್ಯಾಕ್ ವಾಟರ್ಸ್ ಹತ್ತಿರದಲ್ಲೇ ಮರಡು ಅನ್ನುವಂಥ ಸ್ಥಳದಲ್ಲಿ ಒಂದಷ್ಟು ರೆಸಿಡೆನ್ಷಿಯಲ್ ಫ್ಲ್ಯಾಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಈ ರೆಸಿಡೆನ್ಷಿಯಲ್ ಫ್ಲ್ಯಾಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅಂತ 2006ರಲ್ಲೇ ಈ ಮರಡು ಪಂಚಾಯತ್ ಏನಿದೆ ಇದರಿಂದ ಪರ್ಮಿಷನನ್ನು ತಗೊಂಡಿದ್ರು. ಆದರೆ 2011ರಲ್ಲಿ ನಾವೇನು ಮಾಡ್ತೀವಿ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಗಳನ್ನು ತಗೊಂಡು ಬರ್ತೀವಿ. 2018ರಲ್ಲಿ ಮತ್ತೆ ಇವುಗಳನ್ನು ಅಪ್ಡೇಟ್ ಮಾಡ್ತೀವಿ. ನಮಗೆ ನಂತರ ಗೊತ್ತಾಗುತ್ತೆ ಈ ಮರಡು ಫ್ಲ್ಯಾಟ್ಸ್ಗಳು ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ಇವುಗಳು ಈ ಒಂದು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಿದ್ದಾವೆ ಅಂತ. ಅಂದರೆ ಒಂದು ವಾಟರ್ ಬಾಡಿಯನ್ನು ತಗೊಂಡಿದ್ದೆ ಆದರೆ ಅದರ ಒಂದು ಹೈಟೈಡ್ ಲೈನನ್ನು ತಗೊಂಡಿದ್ದೆ ಆದರೆ ಇಷ್ಟು ದೂರದವರೆಗೆ ಯಾವುದೇ ಕನ್ಸ್ಟ್ರಕ್ಷನನ್ನು ಮಾಡಬಾರದು ಅನ್ನೋದ್ರ ಬಗ್ಗೆ ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸು ಹೇಳ್ತವೆ. ಈಗ ಇಲ್ಲಿ ಮರಡು ಫ್ಲ್ಯಾಟ್ಗಳು ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಎನ್ವಿರಾನ್ಮೆಂಟಲಿಸ್ಟ್ಗಳು. ಯಾಕೆಂತಂದರೆ ಇಲ್ಲಿರುವಂಥ ವಾಟರ್ ಬಾಡಿಗೆ ಹಾನಿ ಆಗ್ತಾ ಇದೆ, ಅದಕ್ಕೋಸ್ಕರ ಅಂತ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಮರಡು ಫ್ಲ್ಯಾಟ್ಗಳು ಏನಿದ್ದಾವೆ ಇಲ್ಲಿರುವಂಥ ಜನತೆ ವೆಕೇಟ್ ಮಾಡಬೇಕು, ಇದನ್ನು ಡೆಮಾಲಿಷ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಈಗಾಗಲೇ ಈ ಫ್ಲ್ಯಾಟ್ಗಳಲ್ಲಿ ನೆಲೆಯಾಗಿರುವಂಥ ಆ ರೆಸಿಡೆಂಟ್ಸ್ಗಳ ಇಂಟ್ರೆಸ್ಟನ್ನು ಯಾರು ಕಾಪಾಡ್ತಾರೆ ಅಂತ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ, ಇವರೆಲ್ಲರಿಗೂ 25 ಲಕ್ಷ ರೂಪಾಯಿ ಇಂಟರಿಮ್ ರಿಲೀಫನ್ನು ಕೊಡಬೇಕು ಅಂತ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ನಿಮಗೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ ಏನಿದ್ದಾವೆ ಇವು ಸಾಕಷ್ಟು ಇಂಪಾರ್ಟೆಂಟ್ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ. ಮೇನ್ಸಲ್ಲಿ ಡೈರೆಕ್ಟ್ ಕ್ವೆಶನ್ ಬರಬಹುದು. ಆದ್ದರಿಂದ ನೀವು ಇವತ್ತೇ ಈ ಒಂದು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ ಏನಿದ್ದಾವೆ ಇವುಗಳಿಗೆ ಪ್ರಿಪೇರ್ ಆಗಿ, ಇನ್ ಕೇಸ್ ಪ್ರಿಪೇರ್ ಆಗಲಿಕ್ಕೆ ಏನಾದರೂ ಚಾಲೆಂಜಸ್ ಇದ್ದಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸೆಪ್ರೇಟ್ ಒಂದು ವಿಡಿಯೋ ಮಾಡಲಿಕ್ಕೆ ಆಗುತ್ತಾ ಅಂತ ನಾವು ನೋಡ್ತೀವಿ. ನಂತರ ಈ ಆರ್ಟಿಕಲಲ್ಲಿ ಚಂದ್ರಯಾನ್ 2 ಮಿಷನ್ನಲ್ಲಿ ನಾವು ಕಳಿಸಿದಂಥ ವಿಕ್ರಮ್ ಲ್ಯಾಂಡರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. USA ನಾಸಾ ಅನ್ನುವಂಥ ಏಜೆನ್ಸಿ ಏನಿದೆ ಇದು ಹೇಳ್ತಾ ಇದೆ ವಿಕ್ರಮ್ ಹಾರ್ಡ್ ಲ್ಯಾಂಡಿಂಗನ್ನು ಅನುಭವಿಸಿದೆ ಅಂತ. ಆದರೆ ನಾವು ಪ್ಲ್ಯಾನ್ ಮಾಡಿದ್ದು ಏನು, ಚಂದ್ರನ ಸೌತ್ ಪೋಲಲ್ಲಿ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಬೇಕು ಅಂತ. ಚಂದ್ರನ ಮೇಲ್ಮೈ ಮೇಲೆ ಈಗಾಗಲೇ 3 ಜನ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಿದ್ದಾರೆ. ಅದು ಯಾರು ಅಂತಂದರೆ USA, ರಷ್ಯಾ ಮತ್ತು ಚೈನಾ. ಈಗ ನಾವು 4ನೇ ದೇಶ ಆಗೋರಿದ್ವಿ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡೋರು. ಜೊತೆಗೆ ಚಂದ್ರನ ಸೌತ್ ಪೋಲಲ್ಲಿ ಇದುವರೆಗೂ ಯಾರೂ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಿಲ್ಲ. ಆದ್ದರಿಂದ ಮೊದಲನೇ ದೇಶ ಇಂಡಿಯಾ ಆಗೋದಿತ್ತು, ಈಗ ಇದ್ಯಾವುದೂ ಇಂಡಿಯಾ ಆಗಿಲ್ಲ. ಯಾಕೆಂತಂದ್ರೆ ವಿಕ್ರಮ್ ಹಾರ್ಡ್ ಲ್ಯಾಂಡಿಂಗ್ ಅನ್ನು ಮಾಡಿದೆ. ಆದ್ದರಿಂದ ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಈಗಾಗಲೇ ಚಂದ್ರಯಾನ್ 2 ಮಿಷನ್ ವಿಷಯವಾಗಿ ಸಾಕಷ್ಟು ಡಿಸ್ಕಸ್ ಮಾಡಿರೋದ್ರಿಂದ ಮತ್ತೆ ಇನ್ಡೆಪ್ತ್ ಆಗಿ ತಗೊಂಡಿಲ್ಲ. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ, ಇವತ್ತಿನ ಮೊದಲನೇ ಎಡಿಟೋರಿಯಲಲ್ಲಿ ನಾವು ನಿನ್ನೆ ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನುವಂಥ ಸಂಸ್ಥೆ ಏನಿದೆ ಇದು ಇಂಡಿಯಾದ ವಿಷಯವಾಗಿ ಕೆಲವೊಂದು ಕಮೆಂಟ್ಸನ್ನು ಕೊಟ್ಟಿದೆ ಅಂತ. ಅಂದರೆ ಕಾಶ್ಮೀರ ವಿಷಯವಾಗಿ ಇಂಡಿಯಾ ತಗೊಂಡಿರುವಂಥ ನಿರ್ಧಾರ ಏನಿದೆ ಇದನ್ನು ಅಪೋಸ್ ಮಾಡಿದೆ ಈ ಸಂಸ್ಥೆ. ಜೊತೆಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇವತ್ತು ಇಂಡಿಯಾ ಸಾಕಷ್ಟು ಹ್ಯೂಮನ್ ರೈಟ್ಸ್ ವೈಲೇಷನ್ಸನ್ನು ಮಾಡ್ತಿದೆ, ಇದನ್ನು ನಿಲ್ಲಿಸಬೇಕಾಗಿದೆ. ಜೊತೆಗೆ ಏನು ಎಕ್ಸ್ಟ್ರಾ ಆರ್ಮಿಯನ್ನು ಡೆಪ್ಲಾಯ್ ಮಾಡಿತ್ತು ಇದನ್ನು ವಾಪಸ್ಸು ತಗೊಳ್ಬೇಕು, ಎಮರ್ಜೆನ್ಸಿ ಲಾಗಳನ್ನು ಏನು ತಗೊಂಡು ಬಂದಿದೆ ಇಂಪ್ಲಿಮೆಂಟ್ ಮಾಡ್ತಿದೆ ಇವೆಲ್ಲವುಗಳನ್ನು ವಾಪಸ್ಸು ತಗೊಳ್ಬೇಕು ಅನ್ನುವಂಥ ಕಾಷನ್ನ ಈ ಸಂಸ್ಥೆ ನಮಗೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಇದು ಯಾವುದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಬಿಸ್ನೆಸ್ ಅಲ್ಲ, ಇದು ಪಾಕಿಸ್ತಾನನ ಪ್ಲೀಸ್ ಮಾಡುವುದರ ಬದಲಾಗಿ ತನ್ನ ಡ್ಯೂಟಿಯನ್ನು ಮಾಡಬೇಕಾಗಿದೆ. ಕಾಶ್ಮೀರ ವಿಷಯವಾಗಿ ತನ್ನೇನು ಕಮೆಂಟ್ಸನ್ನು ಕೊಡ್ತಾ ಇದೆ, ಇದು ಈ ಒಂದು ಸಂಸ್ಥೆಯ ಆಬ್ಜೆಕ್ಟಿವ್ ಅಲ್ಲ ಅಂತ ಹೇಳ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರೋದು ಅಂತಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಬಗ್ಗೆ ಸ್ವಲ್ಪ ಬೇಸಿಕ್ಸನ್ನು ನೋಡ್ಕೊಳ್ಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ, ಮತ್ತು ಈ ಒಂದು ಸಂಸ್ಥೆಯನ್ನು ಯಾವ ರೀತಿಯಾಗಿ ರಿಫಾರ್ಮ್ ಮಾಡಬೇಕಾಗಿರುವಂಥ ನೀಡ್ ಬಂದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನೋದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇದನ್ನು ತಂದಿದ್ದು 1969ರಲ್ಲಿ. ಈಗ ಸದ್ಯಕ್ಕೆ ಇದರಲ್ಲಿ 57 ಮೆಂಬರ್ ಸ್ಟೇಟ್ಗಳು ಇದ್ದಾರೆ. ಈ 57 ಮೆಂಬರ್ ಸ್ಟೇಟ್ಗಳಲ್ಲಿ ಪಾಕಿಸ್ತಾನ್, ಟರ್ಕಿ, ಸೌದಿ ಅರೇಬಿಯಾ ಎಲ್ಲ ದೇಶಗಳು ಇದ್ದಾವೆ. ಇದು ಯುನೈಟೆಡ್ ನೇಷನ್ಸ್ ಅನ್ನುವಂಥ ಸಂಸ್ಥೆಯನ್ನು ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕೂಡ ಹೇಳಲಾಗುತ್ತೆ. ಈ ಸಂಸ್ಥೆಯ ಒಂದು ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಕಲೆಕ್ಟಿವ್ ವಾಯ್ಸ್ ಆಫ್ ದಿ ಮುಸ್ಲಿಂ ವರ್ಲ್ಡ್ ಆಗಿ ತನ್ನನ್ನು ತಾನು ಪ್ರೆಸೆಂಟ್ ಮಾಡಿಕೊಳ್ಳೋದು. ಅಟ್ ದ ಸೇಮ್ ಟೈಮ್ ಪ್ರಪಂಚದಾದ್ಯಂತ ಇರುವಂಥ ಮುಸ್ಲಿಂ ಕಮ್ಯುನಿಟಿಯ ಇಂಟ್ರೆಸ್ಟ್ಗಳನ್ನು ಪ್ರೊಟೆಕ್ಟ್ ಮಾಡೋದು ಮತ್ತು ಸೇಫ್ ಗಾರ್ಡ್ ಮಾಡೋದು. ಇದರ ಮುಖಾಂತರವಾಗಿ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಹಾರ್ಮೋನಿಯನ್ನು ಪ್ರಮೋಟ್ ಮಾಡೋದು, ಇದು ಈ ಒಂದು ಸಂಸ್ಥೆಯ ಆಬ್ಜೆಕ್ಟಿವ್. ಇದು ಈಗಾಗಲೇ ಯುನೈಟೆಡ್ ನೇಷನ್ಸ್ ಮತ್ತು ಯುರೋಪಿಯನ್ ಯೂನಿಯನ್ನಲ್ಲಿ ಪರ್ಮನೆಂಟ್ ಡೆಲಿಗೇಷನ್ಸ್ ಅನ್ನು ಹೊಂದಿದೆ.
ಇದರ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಅನ್ನೋದು ಸೌದಿ ಅರೇಬಿಯಾದ ಜಡ್ಡಾ ಅನ್ನುವಂಥ ಪ್ರದೇಶದಲ್ಲಿ ಇದೆ. ಇದು ನಮಗೆ ಬೇಸಿಕ್ ಡೀಟೇಲ್ಸ್ ಆಯಿತು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾಪರೇಷನ್ದು. ಈಗ ಇದರ ಬಗ್ಗೆ ಅನಲೈಸ್ ಮಾಡೋದಾದರೆ, ಇದರ ಅಡಿಯಲ್ಲಿ ಕಾಶ್ಮೀರ್ ಕಾಂಟ್ಯಾಕ್ಟ್ ಗ್ರೂಪ್ ಅನ್ನುವಂಥ ಒಂದು ಗುಂಪನ್ನು ಮಾಡಿದ್ದಾರೆ. ಇದು ಇದುವರೆಗೂ ಯಾವುದೇ ಪರ್ಪಸನ್ನು ಸರ್ವ್ ಮಾಡಿಲ್ಲ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಯಾಕೆ ಅಂತಂದರೆ, ಕಾಶ್ಮೀರ ವಿಷಯವಾಗಿ ಇದು ಆಗಾಗ್ಗೆ ಕಮೆಂಟ್ಸ್ಗಳನ್ನು ಕೊಡ್ತಾನೇ ಇರುತ್ತೆ. ಆದರೆ ಈ ಆರ್ಗನೈಸೇಷನಲ್ಲಿರುವಂಥ ಇಂಡಿವಿಜುವಲ್ ಮೆಂಬರ್ ಸ್ಟೇಟ್ಗಳು ಏನಿದ್ದಾರೆ, ಅಂದರೆ ದೇಶಗಳು ಏನಿದ್ದಾರೆ, ಇವರಿಗೆ ಕಾಶ್ಮೀರ್ ಬಗ್ಗೆ ಈ ರೀತಿಯಾದಂಥ ಒಪಿನಿಯನ್ಗಳು ಇಲ್ಲ. ಅಂದರೆ ಇಂಡಿವಿಜುವಲ್ ಮೆಂಬರ್ಸ್ಗೆ ಇಲ್ಲದೇ ಇರುವಂಥ ಒಪಿನಿಯನ್ನ ಈ ಆರ್ಗನೈಸೇಷನ್ನು ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಯುಎಇಯನ್ನೇ ತಗೊಳ್ಳಿ. ನಾವು ಆಗಸ್ಟ್ 5 ಜಮ್ಮು ಅಂಡ್ ಕಾಶ್ಮೀರ ವಿಷಯವಾಗಿ ನಿರ್ಧಾರವನ್ನು ತೆಗೆದುಕೊಂಡ ನಂತರ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರಿಗೆ ಅವರ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುವಂಥ ಆರ್ಡರ್ ಆಫ್ ಜಾಯದ್ ಅನ್ನುವಂಥ ಅವಾರ್ಡನ್ನು ಕೊಡ್ತು. ಜೊತೆಗೆ ಕಾಶ್ಮೀರ ವಿಷಯವಾಗಿ ಇಂಡಿಯಾ ಯಾವುದೇ ನಿರ್ಧಾರವನ್ನು ತಗೊಳ್ಳಿ, ಅದು ಇಂಟರ್ನಲ್ ಮ್ಯಾಟರ್ ಆಫ್ ಇಂಡಿಯಾ ಅಂತ ಈ ದೇಶ ಹೇಳ್ತು. ಈ ದೇಶ ಈ ರೀತಿ ಹೇಳಿದೆ, ಆದರೆ ಈ ದೇಶವನ್ನು ಒಳಗೊಂಡಿರುವಂಥ ಈ ಸಂಸ್ಥೆ ಇದಕ್ಕೆ ಆಪೋಸಿಟ್ ಆಗಿ ಹೇಳ್ತಾ ಇದೆ. ಈ ರೀತಿಯಾಗಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನುವಂಥ ಸಂಸ್ಥೆ ತನ್ನ ಮೆಂಬರ್ ಸ್ಟೇಟ್ಸಿನ ಇಂಟ್ರೆಸ್ಟನ್ನು ಫುಲ್ಫಿಲ್ ಮಾಡ್ತಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದಾದ ನಂತರ ಈ ಸಂಸ್ಥೆ ಈಗಾಗಲೇ 57 ಮೆಂಬರ್ಸನ್ನು ಹೊಂದಿದ್ರೂ ಕೂಡ ವರ್ಲ್ಡ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ದೆ, ಆದರೆ ಇದರ ಇನ್ಫ್ಲೂಯೆನ್ಸ್ ಸಾಕಷ್ಟು ಕಡಿಮೆ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ಇದರ ಜೊತೆಗೆ ಇನ್ನೊಂದು ಅಬ್ಸರ್ವೇಷನ್ ಅಂತಂದರೆ, ಈ ಸಂಸ್ಥೆಯನ್ನು ನಾವು ರಿಲಿಜಿಯಸ್ ಲೈನ್ಸ್ ಅಲ್ಲಿ ಸಂಸ್ಥಾಪನೆ ಮಾಡಿದ್ವಿ, ಆದರೆ ಇವತ್ತು ಈ ಸಂಸ್ಥೆ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಅಂತ ಕೆಲಸವನ್ನು ಮಾಡ್ತಿದೆ. ಈ ಎಲ್ಲ ಕಾರಣದಿಂದಾಗಿ ಈ ಸಂಸ್ಥೆಯನ್ನು ರಿಫಾರ್ಮ್ ಮಾಡಬೇಕಾಗಿರುವಂಥ ನೀಡಿದೆ. ಈ ರಿಫಾರ್ಮ್ ಅನ್ನ ಪಾಕಿಸ್ತಾನ ದೇಶ ತನ್ನ ಟೆರರಿಸಂ ಪಾಲಿಸಿ ಏನಿದೆ ಇದನ್ನು ಬದಲಾಯಿಸಿಕೊಳ್ಬೇಕು ಅಂತ ಸೂಚನೆಯನ್ನು ಕೊಡುವುದರ ಮುಖಾಂತರವಾಗಿ ಶುರು ಮಾಡಬಹುದು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಇದರ ಜೊತೆಗೆ ಈ ಒಂದು ಆರ್ಗನೈಸೇಷನ್ ಮುಸ್ಲಿಂ ವರ್ಲ್ಡಿನ ಕಲೆಕ್ಟಿವ್ ವಾಯ್ಸ್ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಪ್ರಪಂಚದ ಸೆಕೆಂಡ್ ಹೈಯೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇರೋದು ಇಂಡಿಯಾದಲ್ಲಿ. ಇಂಡಿಯಾಕ್ಕೆ ಇವತ್ತು ಮೆಂಬರ್ಶಿಪ್ ಅನ್ನು ಕೊಟ್ಟಿಲ್ಲ. ಪ್ರಪಂಚದಲ್ಲಿ ಫಸ್ಟ್ ಹೈಯೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇರೋದು ಇಂಡೋನೇಷ್ಯಾದಲ್ಲಿ, ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಇಂಡಿಯಾದಲ್ಲಿ. ಇಂಥ ಒಂದು ದೇಶಕ್ಕೆ ಮೆಂಬರ್ಶಿಪ್ ಅನ್ನು ಕೊಟ್ಟಿಲ್ಲ ಅಂತಂದರೆ ಈ ಸಂಸ್ಥೆ ನಿಜವಾಗ್ಲೂ ಮುಸ್ಲಿಂ ವರ್ಲ್ಡಿನ ಕಲೆಕ್ಟಿವ್ ವಾಯ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ. ಆದ್ದರಿಂದ ಈ ಸಂಸ್ಥೆ ತನ್ನನ್ನು ತಾನು ರಿಫಾರ್ಮ್ ಮಾಡ್ಕೊಳ್ಬೇಕಾಗಿದೆ. ಕಾಶ್ಮೀರ್ ವಿಷಯವಾಗಿ ಈ ರೀತಿಯಾದಂಥ ಸೆನ್ಸಿಟಿವ್ ಕಮೆಂಟ್ಸ್ಗಳನ್ನು ಕೊಡಬಾರದು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ನಂತರ ಈ ಎಡಿಟೋರಿಯಲಲ್ಲಿ ಇಂಡಿಯಾ, ನೇಪಾಳ ಮತ್ತು ಚೈನಾ ಈ ಮೂರೂ ದೇಶಗಳ ರಿಲೇಷನ್ಶಿಪ್ ಅನ್ನು ಡಿಸ್ಕಸ್ ಮಾಡಿದ್ದಾರೆ. ಮೊದಲಿಗೆ ಇಂಡಿಯಾ ನೇಪಾಳನ್ನು ನೋಡೋದಾದರೆ 2014 ಹೊಸದಾದ ಒಂದು ಎರಾ ಶುರುವಾಯಿತು ಅಂತ ಹೇಳಬಹುದು. ಯಾಕೆಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರು ನೇಪಾಳ್ಗೆ ವಿಸಿಟ್ ಮಾಡ್ತಾರೆ, ಅದರಲ್ಲೂ ಡಿಕೇಡ್ಸ್ಗಳ ನಂತರ ನಮ್ಮ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ ಲೆವೆಲಲ್ಲಿ ವಿಸಿಟ್ ಆಗಿದ್ದು ನೇಪಾಳ್ಗೆ. ಆದ್ದರಿಂದ ಹೊಸದಾದಂಥ ಒಂದು ಹೋಪ್ ಬರುತ್ತೆ, ನಮ್ಮಿಬ್ಬರ ನಡುವಿನ ರಿಲೇಷನ್ಶಿಪ್ ಅನ್ನೋದು ಹೊಸ ಹೈಟ್ಸ್ಗೆ ಹೋಗಬಹುದು ಅಂತ. ಇದೇ ಒಂದು ಸಂದರ್ಭದಲ್ಲಿ 2015 ನೇಪಾಳಲ್ಲಿ ಅರ್ಥ್ಕ್ವೇಕ್ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಸಾವು ನೋವುಗಳು ಆಗ್ತವೆ, ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಇಂಡಿಯಾ ಏನು ಮಾಡುತ್ತೆ, ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ, ತನ್ನ ಕಡೆಯಿಂದ ಸಾಕಷ್ಟು ರಿಸೋರ್ಸಸ್ ಅನ್ನು ಕಳಿಸ್ಕೊಡುತ್ತೆ ನೇಪಾಳ್ಗೋಸ್ಕರ. ಇದರಿಂದಾಗಿ ಕೂಡ ಒಂದು ಹೋಪ್ ಬರುತ್ತೆ, ಇಂಡಿಯಾ ನೇಪಾಳ್ ರಿಲೇಷನ್ಶಿಪ್ ಅನ್ನೋದು ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ತಿದೆ ಅಂತ. ಆದರೆ ಇಂಡಿಯಾ ಕೊಟ್ಟಂತ ಅಸಿಸ್ಟೆನ್ಸ್ ಏನಿದೆ ರೀಕನ್ಸ್ಟ್ರಕ್ಷನ್ಗೋಸ್ಕರ ಅಂತ, ಇದನ್ನ ಸರಿಯಾಗಿ ನೇಪಾಳ್ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದರ ಜೊತೆಗೆ 2015 ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಅದೇನು ಅಂತಂದ್ರೆ, ನೇಪಾಳಿನ ಕಾನ್ಸ್ಟಿಟ್ಯೂಷನ್ ಅನ್ನ ಫೈನಲೈಸ್ ಮಾಡ್ತಾ ಇರ್ತಾರೆ. ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೇಪಾಳಲ್ಲಿರುವಂತ ಒಂದು ಸಮುದಾಯ ಮದೇಶಿ ಅನ್ನುವಂಥ ಸಮುದಾಯ, ಇದರ ಇಂಟ್ರೆಸ್ಟ್ ಅನ್ನ ಸರಿಯಾಗಿ ಫುಲ್ಫಿಲ್ ಮಾಡಿರೋದಿಲ್ಲ. ಈ ಮದೇಶಿ ಅನ್ನುವಂಥ ಸಮುದಾಯ ಇಂಡಿಯನ್ ಒರಿಜಿನ್ ಅನ್ನ ಹೊಂದಿದೆ, ಆದ್ದರಿಂದ ಇಂಡಿಯಾದ ಮೇಲೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಅನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಮದೇಶಿ ಇಂಟ್ರೆಸ್ಟ್ಗಳು ಫುಲ್ಫಿಲ್ ಆಗದೇ ಇದ್ದ ಕಾರಣದಿಂದಾಗಿ ಇಂಡಿಯಾ ಎಕನಾಮಿಕ್ ಬ್ಲಾಕೇಡ್ ಅನ್ನು ಮಾಡ್ತು ನೇಪಾಳ್ಗೆ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಗಳು. ಎಕನಾಮಿಕ್ ಬ್ಲಾಕೇಡ್ ಅಂತಂದರೆ ಇಂಡಿಯಾ ಮತ್ತು ನೇಪಾಳ್ ಬಾರ್ಡರ್ ಮುಖಾಂತರವಾಗಿ ಇಂಡಿಯಾದ ಕಡೆಯಿಂದ ಸಾಕಷ್ಟು ಎಸೆನ್ಷಿಯಲ್ಸು ನೇಪಾಳ್ ದೇಶಕ್ಕೆ ಹೋಗ್ತಾ ಇದ್ವು. ಫಾರ್ ಎಕ್ಸಾಂಪಲ್, LPG ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಈ ರೀತಿಯಾಗಿ ಎಸೆನ್ಷಿಯಲ್ ಐಟಮ್ಗಳು ನೇಪಾಳ್ಗೆ ಹೋಗ್ತಾ ಇದ್ವು. ಆದರೆ ಈ ಮದೇಶಿಗಳು ಏನು ಮಾಡ್ತಾರೆ, ನೇಪಾಳ್ ಕಾನ್ಸ್ಟಿಟ್ಯೂಷನ್ಲ್ಲಿ ತಮ್ಮ ಇಂಟ್ರೆಸ್ಟ್ಗಳು ಫುಲ್ಫಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಬಾರ್ಡರಲ್ಲಿ ಸಾಕಷ್ಟು ಪ್ರೊಟೆಸ್ಟ್ಗಳು ಮಾಡ್ತಾ ಇರ್ತಾರೆ. ಈ ಪ್ರೊಟೆಸ್ಟ್ಗಳಿಂದಾಗಿ ನಮ್ಮ ಕಡೆಯಿಂದ ಈ ಎಸೆನ್ಷಿಯಲ್ಸ್ಗಳು ನೇಪಾಳ್ಗೆ ರೀಚ್ ಆಗ್ತಿಲ್ಲ ಅಂತ ಇಂಡಿಯನ್ ಗವರ್ನಮೆಂಟ್ ಹೇಳುತ್ತೆ. ಆದರೆ ನೇಪಾಳ್ ಏನು ಹೇಳುತ್ತೆ, ಈ ಮದೇಶಿ ಸಮುದಾಯದ ಇನ್ಫ್ಲೂಯೆನ್ಸ್ಗೆ ಇಂಡಿಯಾ ಮಣಿದಿದೆ, ಆದ್ದರಿಂದನೇ ಎಕನಾಮಿಕ್ ಬ್ಲಾಕೇಡ್ ಅನ್ನು ಮಾಡಿದೆ ನೇಪಾಳ್ ಜೊತೆಗೆ. ಇದರ ಮುಖಾಂತರವಾಗಿ ನೇಪಾಳ್ ಜನತೆಗೆ ಸಾಮಾನ್ಯವಾಗಿ ದಿನನಿತ್ಯವಾಗಿ ಬೇಕಾಗಿರುವಂಥ ಈ ಎಸೆನ್ಷಿಯಲ್ಸ್ ಅನ್ನು ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಇಂಡಿಯಾ ನೇಪಾಳ್ ಜನತೆಯನ್ನು ಹ್ಯುಮಿಲಿಯೇಟ್ ಮಾಡ್ತಾ ಇದೆ, ಅವಮಾನ ಮಾಡ್ತಿದೆ ಅಂತ ನೇಪಾಳಲ್ಲಿ ಬಿಂಬಿಸಲಾಗುತ್ತೆ. ಇದರಿಂದಾಗಿ ನೇಪಾಳಲ್ಲಿ ಆಂಟಿ ಇಂಡಿಯಾ ಫೀಲಿಂಗ್ಗಳು ಜಾಸ್ತಿ ಆಗ್ತವೆ. ಇನ್ಫ್ಯಾಕ್ಟ್ ನೇಪಾಳಲ್ಲಿ ಒಂದು ಜನರೇಷನ್ ಆಫ್ ದಿ ಯೂತ್ ಆಂಟಿ ಇಂಡಿಯಾ ಆಗಿ ಟರ್ನ್ ಆಗುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದೇ ಹಿನ್ನೆಲೆಯನ್ನ ಬಳಕೆ ಮಾಡಿಕೊಂಡು ನೇಪಾಳ್ ಗವರ್ನಮೆಂಟ್ ಏನ್ ಮಾಡುತ್ತೆ, ಚೈನಾಗೆ ಕ್ಲೋಸ್ ಆಗಿ ಮೂವ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಈಗ ನಾವು ನೋಡಬೇಕಾಗಿರೋದು ನೇಪಾಳ್ ಮತ್ತು ಚೈನಾದ ನಡುವೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗಿದ್ದಾವೆ ಅಂತ. ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದ್ದು ಅಂತಂದ್ರೆ, ಚೈನೀಸ್ ಕಾರಿಡಾರ್ಸ್ಗೆ ನೇಪಾಳ್ ಗವರ್ನಮೆಂಟ್ ಒಪ್ಕೊಳ್ಳುತ್ತೆ. ಅಂದ್ರೆ ಚೈನಾದ BRI ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಒಪ್ಕೊಳ್ಳುತ್ತೆ ನೇಪಾಳ್. ನೇಪಾಳ್ ಮುಖಾಂತರವಾಗಿ ಟ್ರೇಡ್ ಅಂಡ್ ಟ್ರಾನ್ಸಿಟ್ ಕಾರಿಡಾರ್ ಒಂದನ್ನು ಶುರು ಮಾಡಲಿಕ್ಕೆ ಅಂತ ಅಪ್ರೂವಲ್ ಅನ್ನು ಕೊಡುತ್ತೆ.
ಇದನ್ನೇ ನೀವು ಈ ಚಿತ್ರದಲ್ಲಿ ನೋಡಿದ್ರೆ ನೇಪಾಳಿನ ರಾಜಧಾನಿಯಾಗಿರುವಂತಹ ಕಠ್ಮಂಡುವಿನಿಂದ ಚೈನಾದ ಭಾಗವೇ ಆಗಿರುವಂತಹ ಟಿಬೆಟ್ನ ಲಾಸಾದವರೆಗೂ ಈ ಟ್ರಾನ್ಸಿಟ್ ಕಾರಿಡಾರ್ ಅನ್ನೋದು ಪಾಸ್ ಆಗುತ್ತೆ. ಇದಕ್ಕೋಸ್ಕರ ನೇಪಾಳಿನ ಬಾರ್ಡರ್ ಏರಿಯಾದಲ್ಲಿ ಚೈನಾ ಒಂದು ಡ್ರೈ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿದೆ. ಡ್ರೈ ಪೋರ್ಟ್ ಅಂತಂದ್ರೆ ಲ್ಯಾಂಡ್ ಲಾಕ್ಡ್ ಏರಿಯಾದಲ್ಲಿ ಒಂದು ಪೋರ್ಟ್ ಅನ್ನ ಡೆವಲಪ್ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ರಾಜಸ್ಥಾನ್ ಅಲ್ಲಿ ನಾವು ಡೆವಲಪ್ ಮಾಡ್ತಿದೀವಲ್ಲ ಡ್ರೈ ಪೋರ್ಟ್ ಅನ್ನ, ಆ ರೀತಿಯಾಗಿ ಈ ರೀತಿಯಾಗಿ ಚೈನಾ ಮತ್ತು ನೇಪಾಳ ಜೊತೆಗೆ ಟ್ರೇಡ್ ಮತ್ತು ಟ್ರಾನ್ಸಿಟ್ ವಿಷಯವಾಗಿ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಆದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ನೇಪಾಳ್ಗೆ ಬರ್ತಾ ಇಲ್ಲ. ಯಾಕೆಂತಂದ್ರೆ ನೇಪಾಳ್ ಗವರ್ನಮೆಂಟ್ ಈ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಂಡು ಡೈಜೆಸ್ಟ್ ಮಾಡುವಂತ ಕೆಪಾಸಿಟಿಯನ್ನ ತಮ್ಮ ಎಕಾನಮಿಯಲ್ಲಿ ಕ್ರಿಯೇಟ್ ಮಾಡಿಲ್ಲ ಅದಕ್ಕೋಸ್ಕರ. ಆದ್ದರಿಂದ ಚೈನೀಸ್ ಇನ್ವೆಸ್ಟ್ಮೆಂಟ್ಗಳು ಕೂಡ ಸರಿಯಾಗಿ ಬಳಕೆ ಆಗೋದಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಒಟ್ಟಾರೆಯಾಗಿ ನೀವು ಇಂಡಿಯಾ ನೇಪಾಳ್ ಆನ್ಸರ್ ಅನ್ನ ಬರಿತಿರ್ಬೇಕಾದ್ರೆ ಚೈನೀಸ್ ಆಂಗಲ್ ಅನ್ನ ತರಲೇಬೇಕು, ಅಷ್ಟು ಈ ಆರ್ಟಿಕಲ್ ನ ಉದ್ದೇಶ. ನಂತರ ಈ ಆರ್ಟಿಕಲ್ ಅಲ್ಲಿ ಹಾಂಗ್ಕಾಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಂಗ್ಕಾಂಗ್ ಇಶ್ಯೂ ಬಗ್ಗೆ ಸಾಕಷ್ಟು ಬಾರಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ, ಆದ್ದರಿಂದ ಮತ್ತೆ ಈ ಆರ್ಟಿಕಲ್ ಅನ್ನ ಎತ್ಕೊಳ್ಳೋದು ಬೇಡ. ನಿಮಗೆ ಬೇಸಿಕ್ ಡೀಟೇಲ್ಸ್ ಅಥವಾ ರಿವಿಷನ್ ಬೇಕು ಅಂತಂದ್ರೆ 29th August ವಿಡಿಯೋಗೆ ಹೋಗಿ 5:41 ಅಲ್ಲಿ ನೋಡಬಹುದು. ನಂತರ ನಾವು ಕ್ವೆಶನ್ಸ್ ಅನ್ನ ನೋಡೋದಾದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಂತ ಮೊದಲನೇ ಕ್ವೆಶನ್, ಅಕಾಬಾ ಪ್ರೋಸೆಸ್, ಚರ್ಚ್ ಸ್ಟ್ರೀಟ್ ಕಾಲ್ ಟು ಆಕ್ಷನ್ ಇವೆಲ್ಲವೂ ಇತ್ತೀಚೆಗೆ ಸುದ್ದಿಯಲ್ಲಿದ್ವು, ಯಾವುದರ ರಿಲೇಟೆಡ್ ಅಂತ ಕೇಳಿದ್ದಾರೆ. ಇದು ಯಾವುದರ ರಿಲೇಟೆಡ್ ಅಂತಂದ್ರೆ ಕೌಂಟರ್ ಟೆರರಿಸಂ ರಿಲೇಟೆಡ್, ಆದ್ದರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಎರಡನೇ ಕ್ವೆಶನ್, ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಸಮ್ಮಾನ್ ಮತ್ತೆ ಪ್ರೊರಾಗ್ ಎರಡನ್ನೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರೆ ಅಂತ. ಹೌದು, ಎರಡನ್ನೂ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಅಡ್ಜಾನ್ಮೆಂಟ್ ಅನ್ನೋದು ಪ್ರಿಸೈಡಿಂಗ್ ಆಫೀಸರ್ ಮಾಡ್ತಾರೆ, ಆದರೆ ಅಡ್ಜಾನ್ಮೆಂಟ್ ಸೈನ್ ಡೇ ಅನ್ನೋದು ಪ್ರೆಸಿಡೆಂಟ್ ಮಾಡ್ತಾರೆ ಅಂತ. ಇಲ್ಲ, ಅಡ್ಜಾನ್ಮೆಂಟ್ ಮತ್ತು ಅಡ್ಜಾನ್ಮೆಂಟ್ ಸೈನ್ ಡೇ ಎರಡನ್ನೂ ಮಾಡೋದು ಪ್ರಿಸೈಡಿಂಗ್ ಆಫೀಸರ್. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ರೈಟ್ ಆನ್ಸರ್ ಬಂದು ಒನ್ ಓನ್ಲಿ ಆಪ್ಷನ್ ಎ ಆಗುತ್ತೆ. ನಂತರ ಮೂರನೇ ಕ್ವೆಶನ್ ಆರ್ಸಿಇಪಿ ಬಗ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಆರ್ಸಿಇಪಿ ಅನ್ನೋದು ಸಾರ್ಕ್ ಗುಂಪಿನ ಇನಿಷಿಯೇಟಿವ್ ಅಂತ. ಇದು ಸಾರ್ಕ್ ಗುಂಪಿನದು ಅಲ್ಲ, ಆಶಿಯಾನ್ ಗುಂಪಿನದು. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಆಶಿಯಾನ್ ಗುಂಪಿನ ಎಲ್ಲ ಮೆಂಬರ್ಸು ಇದ್ದಾರೆ, ಜೊತೆಗೆ ಸಾರ್ಕ್ ಗುಂಪಿನ ಎಲ್ಲ ಮೆಂಬರ್ಸು ಆರ್ಸಿಇಪಿಯಲ್ಲಿ ಇದ್ದಾರೆ ಅಂತ. ಇಲ್ಲಿ ಸಾರ್ಕ್ ಗುಂಪಿನ ಎಲ್ಲ ಮೆಂಬರ್ಸು ಇಲ್ಲ, ಕೇವಲ ಇಂಡಿಯಾ ಮಾತ್ರನೇ ಇದೆ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ರೈಟ್ ಆನ್ಸರ್ ಬಂದು ನೈದರ್ ಒನ್ ನಾಟ್ ಟು, ಆಪ್ಷನ್ ಡಿ ಆಗುತ್ತೆ. ನಂತರ ಇವತ್ತಿನ ಕ್ವೆಶನ್ ಅನ್ನ ನೋಡೋದಾದ್ರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಚಾಬಹಾರ್ ಪೋರ್ಟಿನ ಇಂಪಾರ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ 2017 ಪ್ರಿಲಿಮ್ಸ್ ಅಲ್ಲಿ ಯುಪಿಎಸ್ಸಿ ಕೇಳಿರುವಂತಹ ಪ್ರಶ್ನೆ ಇದು. ಇದಕ್ಕೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಎರಡನೇ ಕ್ವೆಶನ್, ಈ ಹಿಂದಿನ ವಿಡಿಯೋದಲ್ಲಿ ನಾವು ಎನ್ಪಿಟಿ ಮತ್ತು ಎನ್ಎಸ್ಟಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ 2015 ಪ್ರಿಲಿಮ್ಸ್ ಅಲ್ಲಿ ಯುಪಿಎಸ್ಸಿ ಕೇಳಿರುವಂತಹ ಪ್ರಶ್ನೆ ಇದು. ಇದಕ್ಕೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಮೂರನೇ ಕ್ವೆಶನ್ ಅಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಗಾಂಧಿ ಸೋಲಾರ್ ಪಾರ್ಕ್ ಮತ್ತು ಗಾಂಧಿ ಪೀಸ್ ಪಾರ್ಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ನಂತರ ಮೇನ್ಸ್ ಕ್ವೆಶನ್ ಅನ್ನ ನೋಡೋದಾದ್ರೆ ಇಂಡಿಯಾ ಎನ್ಎಸ್ಜಿಗೆ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಬೇಕಾ, ಪಡೆದುಕೊಳ್ಬೇಕು ಅಂತಂದ್ರೆ ಯಾವ ರೀತಿಯ ಹಿಂಡ್ರೆನ್ಸಸ್ ಇದಾವೆ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ನಂತರ ಎರಡನೇ ಪ್ರಶ್ನೆ, ಇಂಡಿಯನ್ ಪ್ರೆಸಿಡೆಂಟ್ ಮತ್ತು ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ಇಂಪೀಚ್ ಮಾಡುವಂತ ಪ್ರೋಸೆಸ್ ಏನಿದೆ, ಇದರಲ್ಲಿ ಇರುವಂತ ಡಿಫ್ರೆನ್ಸಸ್ ಏನು ಅಂತ ಕೇಳಲಾಗಿದೆ. ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ, ಈ ಡಿಫ್ರೆನ್ಸಸ್ ಅನ್ನೇ ಈಗಾಗಲೇ ಯುಪಿಎಸ್ಸಿ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಗಳಿಗೆ ಸಾಕಷ್ಟು ಬಾರಿ ಕೇಳಿದೆ. ಆದ್ದರಿಂದ ಮೇನ್ಸ್ ಅಲ್ಲಿ ಕೂಡ ಕ್ವೆಶನ್ ಕೇಳಬಹುದು 10 ಅನ್ನುವಂತ ಗೆಸ್ ಇದೆ. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಕೆಲವೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಇಂಡಿಯಾ ಯುಎಸ್ಎ ರಿಲೇಷನ್ಶಿಪ್ ವಿಷಯವಾಗಿ ಒಂದು ಸೆಪರೇಟ್ ವಿಡಿಯೋವನ್ನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಯುಎಸ್ಎಗೆ ವಿಸಿಟ್ ಮಾಡಿದರೆ, ಈ ವಿಸಿಟ್ ಕಂಪ್ಲೀಟ್ ಆದ ನಂತರ ನಮ್ಮಲ್ಲಿ ಯಾವ್ದಾದ್ರು ಡೀಲ್ಸ್ ಆಗ್ತಾವಾ ಅಂತ ನೋಡಿಕೊಂಡು ನಂತರ ನಾವು ಸೆಪರೇಟ್ ವಿಡಿಯೋ ಒಂದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.